ಅವರನ್ನ ಆಮಂತ್ರಿಸಿಕೊಳ್ಳೋಣ. ಜೋರಾಗಿ ಚಪ್ಪಾಳೆ, ಜೋರಾಗಿ ಚಪ್ಪಾಳೆಯೊಂದಿಗೆ ಮುಖ್ಯ ಅತಿಥಿಗಳನ್ನ ಆಮಂತ್ರಿಸಿಕೊಳ್ಳೋಣ. ಜೋರಾಗಿ ಚಪ್ಪಾಳೆ. ಬಸವರೆಡ್ಡಿ ಎಜುಕೇಶನ್ ಸೊಸೈಟೀಸ್ ವಿಷನ್ ಲೈಟ್ ಅಂಡ್ ಲೈಟ್. ಬಸವರೆಡ್ಡಿ ಶಿಕ್ಷಣ ಜ್ಞಾನೋದಯವೇ ಬೆಳಕು. ಈಗ ನಮ್ಮೆಲ್ಲ ಶಿಕ್ಷಕರು ಆ ಬೆಳಕನ್ನ ಬೆಳಗ್ತಾ ಇದ್ದಾರೆ. ಇಂಪ್ಯಾಕ್ಟ್ ದ ಬೆಸ್ಟ್ ನಾಲೆಜ್ ಟು ದ ಕ್ವಾಲಿಟಿ ಎಜುಕೇಶನ್. ಅವರ್ ಚಿಲ್ಡ್ರನ್ಸ್ ಆರ್ ಸಕ್ಸಸ್ಫುಲ್ ಲರ್ನರ್ಸ್. ಅವರ್ ಚಿಲ್ಡ್ರನ್ಸ್ ಆರ್ ಕಾನ್ಫಿಡೆಂಟ್ ಇಂಡಿವಿಜುವಲ್. Our children are responsibility citizen. We inculcate the best values. Imbibing the top values of discipline, punctuality, morality through quality education. We believe that each children is unique. Our aim is to help them to become happy, social and confident children. We all struggle to make our children all-rounders. Catch them young and child development. We the family of Basavareddy Education Society welcoming you all for the 31st annual day program of cultural program. Welcome you all. Vedike mele ganniranna aahwanista idare. Vedike mele Shriyuta Shankar V Basavareddy avaranna Basavareddy Shikshana Samsthe adhyaksharu Basavareddy Shiksha Angla Madhyama Shalaya ಶಿಕ್ಷಕರಾದಂತ ಶ್ರೀ ಎಂ ಎಂ ತಾಳಿಕೋಟೆಯವರು ವೇದಿಕೆಗೆ ಕರೆತರಬೇಕಂತ ಕೇಳ್ಕೊಳ್ತಾ ಇದ್ದಾನೆ. ಪ್ಲೀಸ್ ಸರ್. ಸಹ ಶಿಕ್ಷಕಿ ಶ್ರೀಮತಿ ಆಸ್ಮಾ ಹುಡದ್ಮನಿ ಅವರು ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದಾನೆ. ಪ್ಲೀಸ್ ಮ್ಯಾಮ್. ಬಸವರೆಡ್ಡಿ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜಿನ ಪಾಲಕರು ಜೋರಾಗಿ ಚಪ್ಪಾಳೆಯೊಂದಿಗೆ ಅತಿಥಿಗಳನ್ನ ವೇದಿಕೆಗೆ ಆಮಂತ್ರಿಸಿಕೊಳ್ಬೇಕು. ಜೋರಾಗಿ ಚಪ್ಪಾಳೆ. ಬಸವರೆಡ್ಡಿ ಕೈಗಾರಿಕೂತ ರಮೇಶ್ ಮಾರಿವಾಳ್ರವರನ್ನ ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆಯ ಸಹಶಿಕ್ಷಕರಾದಂತ ಎಂ ಎಂ ತಾಳಿಕೋಟೆಯವರವರು ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ವಿನಂತಿಸ್ಕೊಳ್ತಾ ಇದ್ದಾರೆ. ಪ್ಲೀಸ್ ಸರ್. ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆಯ ಪ್ರಾಚಾರ್ಯರನ್ನು ಆದಂತ ಶ್ರೀಮತಿ ಮೇಘಾ ಅಂಚಲ್ಕರ್ ಅವರನ್ನ ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆ. ಪ್ಲೀಸ್ ಮ್ಯಾಮ್. ವೇದಿಕೆಗೆ ಆಮಂತ್ರಿಸಬೇಕಾಗಿ ವಿನಂತಿ. ವೇದಿಕೆಗೆ ಆಗಮಿಸಿದ ವೇದಿಕೆಯ ಮೆರಗನ್ನ ಹೆಚ್ಚಿಸಿದ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕವಾದಂತ ಸ್ವಾಗತ. ಸಂಧ್ಯಾ ಕಾಲದ ಶುಭ ವಂದನೆಗಳು. ಐ ಎಂ ಮಧುಮತಿ ಜೆ ಕಮರೊಳ್ಳಿ, ಅಸಿಸ್ಟೆಂಟ್ ಟೀಚರ್ ಆಫ್ ಬಸವರೆಡ್ಡಿ ಎಜುಕೇಶನ್ ಸೊಸೈಟಿ ಧಾರವಾಡ. ನಾನು ಶ್ರೀಮತಿ ಕವಿತಾ ನಾಯ್ಕ್, ಸಹ ಶಿಕ್ಷಕಿ ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆ ಧಾರವಾಡ. 2021-2022 ಸಾಲಿನ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ 31ನೇ ವರ್ಷದ ಅದ್ದೂರಿ ಸಾಂಸ್ಕೃತಿಕ ಉತ್ಸವಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಆರಂಭಿಸುವುದು ನಮ್ಮೆಲ್ಲರ ಇಚ್ಛೆ. ಎದ್ದು ನಿಂತು ನಾಡಗೀತೆಯನ್ನ ಹಾಡೋಣ. ಪಾಲಕರು ಶಾಂತ ರೀತಿಯಾಗಿ ನಾಡಗೀತೆಗೆ ಗೌರವವನ್ನು ಕೊಡಬೇಕು. ಕಪಿಲ ಪತಂಜಲ ಭೂತ ಮಜಿನ ಭಾರತ ಜನನಿಯ ತನುಜಾತಿ ಜಯ ಹೇ ಕರ್ಣ.
ದತ್ತ ದಶ ದಿಕ್ಕಿಗೆ ಪಸರಿಸಿ ತನ್ನ ಅಗಮ್ಯ ಚೈತನ ಚಿತ್ತ ಈ ಸಂಜೆಯ ಓಕುಳಿಗೆ ಇನ್ನಷ್ಟು ರಂಗು ನೀಡಲು ಸಜ್ಜಾಗಿದೆ ಈ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಶಾಲೆ ಧಾರವಾಡ. ಈ ಆವರಣದಲ್ಲಿ ನವರಸಗಳಲ್ಲಿ ವಾರ್ಷಿಕೋತ್ಸವದ ಚಿತ್ತಾರ ತುಂಬುತ್ತಾ ಅಪೂರ್ವ ಸಂಜೆಯ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ 31ನೇ ವರ್ಷದ ವಾರ್ಷಿಕೋತ್ಸವದ ರಸ ದೌತಣದಲ್ಲಿ ಭಾಗವಹಿಸಲು ಆಗಮಿಸಿದ ಆದರಣೀಯ ಅತಿಥಿಗಳಿಗೆ ಆತ್ಮೀಯ ಸ್ವಾಗತ. ಲೈಫ್ ಈಸ್ ಸೋ ಫುಲ್ ಆಫ್ ಅನ್ಪ್ರೆಡಿಕ್ಟಬಲ್ ಬ್ಯೂಟಿ ಆ್ಯಂಡ್ ಸ್ಟ್ರೇಂಜ್ ಸರ್ಪ್ರೈಸಸ್ ಆ್ಯಂಡ್ ಸಮ್ಟೈಮ್ಸ್ ದಟ್ ಬ್ಯೂಟಿ ಈಸ್ ಟೂ ಮಚ್ ಫಾರ್ ಅಸ್ ಟು ಹ್ಯಾಂಡಲ್. ದ ಡೇ ಈಸ್ ಗೋಯಿಂಗ್ ಟು ಬಿಗಿನ್ ವಿತ್ ಅ ಲಾಟ್ ಆಫ್ ಸರ್ಪ್ರೈಸಸ್ ಫಾರ್ ಆಲ್ ಆಫ್ ಅಸ್. A warm evening to the galaxy of intellectuals, honorable guests, respectable teachers, beloved parents, and the sweetest children. School annual day celebrations is that event which brings out school management, teachers, students, and parents on the same platform to conduct and have a good time together. The annual day function brings out the enthusiasm in students, and our students put all their efforts to make it an extraordinary affair and exceptionally memorable day. It is my pleasure to have you all here. I would like to welcome each and every one of you for this auspicious occasion of Basavaredi Education Society 31st annual day event. I heartily welcome you all. ಸಂಸ್ಥೆಯ ಕಿರು ಪರಿಚಯ. ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ 1991 ಜನವರಿ 14ರಲ್ಲಿ ಲೈಟ್ ಟು ಎನ್ ಲೈಟ್ ಎಂಬ ವಿಷನ್ದೊಂದಿಗೆ ಕ್ವಾಲಿಟಿ ಎಜುಕೇಷನ್ ಎಲ್ಲರಿಗೂ ನೀಡಬೇಕೆಂಬ ಆಶಯದೊಂದಿಗೆ ಪ್ರಾರಂಭವಾಗಿ ಶ್ರೀಯುತ ಶಂಕರ್ ವಿ ಬಸವರೆಡ್ಡಿಯವರು ಹಾಗೂ ಶ್ರೀಮತಿ ಶಶಿಕಲಾ ಎಸ್ ಬಸವರೆಡ್ಡಿಯವರ ಸಾರಥ್ಯದಲ್ಲಿ ಅನೇಕ ಕಡೆ ಕೈಗಾರಿಕಾ ತರಬೇತಿ ಸಂಸ್ಥೆ, ಪದವಿ ಪೂರ್ವ, ಪದವಿ ಕಾಲೇಜು, ಕಂಪ್ಯೂಟರ್ ಶಿಕ್ಷಣ, ಸ್ಪೋಕನ್ ಇಂಗ್ಲಿಷ್, ಉದ್ಯೋಗ ಮಾಹಿತಿ ಕೇಂದ್ರ, ಟ್ಯುಟೋರಿಯಲ್ಸ್ ಹಾಗೂ ಪೂರ್ವ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆ ಇತ್ಯಾದಿ ವಿವಿಧ ಶಿಕ್ಷಣ ಕ್ಷೇತ್ರದಲ್ಲಿ ನಿರಂತರವಾಗಿ 31 ವರ್ಷಗಳಿಂದ ಹಿಂತಿರುಗಿ ನೋಡದೇನೆ ಯಶಸ್ಸಿನ ಮೆಟ್ಟಿಲನ್ನು ತಲುಪಿ ನಿಂತಿರುವಂಥ ಸಂಸ್ಥೆ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ.
प्रथम पूजिप गणपन वंदिसलु बर्ता इदरे नम्म बसवरेड्डी आंग्ल माध्यम शालिया विद्यार्थी वृंद कुमार सुशांत संगडिगरिंद गजमुखने गणपतिये निनगे वंदने नंबिद वरपालिना कल्पतरु नीने भाद्रपद शुक्लद चौतियंदु नी मने मनेगू दयमाडि हरसुयंदु भाद्रपद शुक्लद चौतियंदु नी मने मनेगू दयमाडि हरसुयंदु ನಿನ್ನ ಸನ್ನಿಧಾನದಿದ್ದಲೆ ಬಾಗಿ ಕೈಯ ಮುಗಿವು ಬೇಡುವ ಭಕ್ತರಿಗೆ ನೀ ದಯಾ ಸಿಂಧು ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಈಳೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ ಈಳೇಳು ಲೋಕದಾಣು ಅಣುವಿನ ಇಹ ಪರದ ಸಾಧನೆಗೆ ನೀನೆ ಕಾರಣ ನಿನ್ನೊಲುಮೆ ನೋಟದ ಒಂದು ಹೊನ್ನ ಕಿರಣ ನೀಡಿದರೆ ಸಾಕಯ್ಯ ಜನ್ಮ ಪಾವನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾರ್ವತಿ ಪರಶಿವನ ಪ್ರೇಮ ಪುತ್ರನೇ ಪಾಲಿಸುವ ಪರದೈವ ಬೇರೆ ಕಾಣೆ ಪಾದದ ಪಂಕದಲ್ಲಿ ಪದುಮಯನಿಸು ಎನ್ನ ಪಾದ ಸೇವೆ ಒಂದೇ ಜನ್ಮ ಸಾಧನ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ನಂಬಿದವರ ಪಾಲಿನ ಕಲ್ಪತರು ನೀನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ದ ಮಕ್ಕಳಿಗೆ ಧನ್ಯವಾದಗಳು ಈಗ ಸ್ವಾಗತ ವೇದಿಕೆ ಮೇಲಿನ ಗಣ್ಯರನ್ನ ಸ್ವಾಗತಿಸುವುದು ನಮ್ಮ ಕರ್ತವ್ಯ ಈಗ ಶ್ರೀಮತಿ ಮೇಘಾ ಆಂಚಲ್ಕರ್ ಅವರು ಪ್ರಾಚಾರ್ಯರು ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಧಾರವಾಡ ಇವರಿಂದ ಪ್ಲೀಸ್ ಮ್ಯಾಮ್ ಡಿಯರ್ ಐ ಆಮ್ ಸೋ ಹ್ಯಾಪಿ ಟು ಸೀ ಯು ಆಲ್ ಹಿಯರ್ ಆಫ್ಟರ್ ಅ ಲಾಂಗ್ ಪಿರಿಯಡ್ ಆಫ್ ಗ್ಯಾಪ್ ಐ ಟೇಕ್ ಅ ಪ್ರಿವಿಲೇಜ್ ಆಫ್ ವೆಲ್ಕಮಿಂಗ್ ಯು ಆಲ್ ಆನ್ ಅವರ್ annual day program I heartily welcome the most senior and the godfather of Basavaddi education society Shri Y.I. Gadennava sir the principal of Basavaddi PU and degree college I welcome you sir it is my honor to welcome the backbone and the president of our deemed institution Shri Shankar Basavaddi sir to the memorable function The great pleasure I will welcome the role model for all teachers who is also a queen of smiling face the secretary of Basavaddi education society Shrimati Shashikala Basavaddi to this colorful day I wholeheartedly welcome you ma'am I feel very happy to welcome a personality who never gets aggressive and never loses his cool under the any circumstances he is the principal of Basavaddi ITR college Maratha Colony Dharwad Shri Ramesh Madiwalar sir I welcome you sir it gives me a pleasure to welcome the teaching and non teaching staff members of our school who given the great contributions and supporters of this function with the bottom of my heart I welcome you all this is a great function which is incomplete without the presence of parents and students I welcome you with a great heart I believe that ongoing program will lead to a great success to become colorful memory of this year I welcome you one and all once again. Welcome you. Thank you. Joragi chappale. Swagatavanna korida Shrimati Megha Anchalkar avarigu saitha ee karyakramakke swagata ma'am.
ಸ್ವಾಗತವನ್ನ ಕೋರಿದ ಹಾಗೂ ಪುಷ್ಪವನ್ನ ಸ್ವೀಕರಿಸಿದ ವೇದಿಕೆಯ ಮೇಲಿನ ಎಲ್ಲ ಗಣ್ಯರಿಗೂ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಪ್ರಾಸ್ತಾವಿಕ ನುಡಿ, ಸಂಸ್ಥೆಯ ಶೈಕ್ಷಣಿಕ ವಿಚಾರ, ಕೆಲಸ ಕಾರ್ಯಗಳು, ಬೆಳವಣಿಗೆಯ ಬಗ್ಗೆ ನಮ್ಮ ಬಸವರೆಡ್ಡಿ ಕೈಗಾರಿಕಾ ತರಬೇತಿ ಕೇಂದ್ರದ ಸದಾ ಚಟುವಟಿಕಾಶೀಲರಾದ ಪ್ರಾಂಶುಪಾಲರು ಶ್ರೀಯುತ ರಮೇಶ್ ಮಡಿವಾಳ್ರವರಿಂದ ಪ್ರಾಸ್ತಾವಿಕ ನುಡಿ ಪ್ಲೀಸ್ ಸರ್. ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ 1991 ಜನವರಿ 16ರಂದು ಪ್ರಾರಂಭಗೊಂಡು ಇಂದು 31ನೇ ವಸಂತದಲ್ಲಿ ಮುನ್ನಡೆಯುತ್ತಾ ಇದೆ. ಅದಕ್ಕೆಲ್ಲಕ್ಕೂ ಕಾರಣ ತಾವು ಅಂದರೆ ತಪ್ಪಾಗಲಾರದು. ಜೀವನ ಒಂದು ಚದುರಂಗ, ಅದರಲ್ಲಿ ನಾವೆಲ್ಲರೂ ಕಾಯಿಗಳು. ದಾಳ ಹೇಗೆ ಉರುಳತ್ತೋ ಹಾಗೆ ನಮ್ಮ ಜೀವನ ನಿಶ್ಚಿತತೆಯಿಂದ ಅನಿಶ್ಚಿತತೆ ಕಡೆಗೆ ಹೋಗುತ್ತದೆ ಅಂತ ಅಂದರೆ ತಪ್ಪಾಗಲಾರದು. ಇದಕ್ಕೆ ಒಂದು ತಾಜಾ ಉದಾಹರಣೆ ಅಂದರೆ 2020 March 7 ಇದೇ ಒಂದು ಭವ್ಯವಾದ ಸಮಾರಂಭದಲ್ಲಿ ತಾವೆಲ್ಲರೂ ತಮ್ಮ ಮಕ್ಕಳ ಪ್ರಶಸ್ತಿಗಳನ್ನು ಪಡೆದು ಸಂಭ್ರಮದಿಂದ ಅವರ ಉಜ್ವಲ ಭವಿಷ್ಯದ ಕನಸುಗಳನ್ನು ಕಟ್ಟಿಕೊಂಡು ಮನೆಯತ್ತ ದಾಪಗಾಲ ಹಾಕಿದ್ರಿ. ಕೇವಲ 8 ದಿನಗಳಲ್ಲಿ ಕೊರೋನಾ ಎಂಬ ಮಹಾಮಾರಿ ಬರೋದಷ್ಟೇ ತಡ ನಮ್ಮ ಎಲ್ಲ ಕನಸುಗಳು ಅರ್ಧ ನೀರಲ್ಲಿ ಮುಳುಗಿಹೋಯಿತು. ಜೀವನ ಬಹಳಷ್ಟು ದುಸ್ತರ ಆಯಿತು. ಅಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪ್ರಾಣಹಾನಿಗಳು ಕೂಡ ಆಯಿತು, ಕೆಲಸಗಳನ್ನು ಕಳೆದುಕೊಂಡ್ರು, ಶೈಕ್ಷಣಿಕ ಚಟುವಟಿಕೆಯಂತೂ ಸ್ಥಗಿತ ಆಗಿ ಹೋಗಿಬಿಡ್ತು. ಕಳೆದ ಕೆಲ ದಿನಗಳಿಂದ ಮಾತ್ರ ಪೂರ್ಣ ಪ್ರಮಾಣದಲ್ಲಿ ಶೈಕ್ಷಣಿಕ ಒಂದು ಚಟುವಟಿಕೆಗಳಿಗೆ ಸರ್ಕಾರ ಪರ್ಮಿಷನನ್ನು ಕೊಟ್ಟದ. ಇಲ್ಲ ಅಂತಂದ್ರೆ 1-2 ನಮ್ಮ ಶೈಕ್ಷಣಿಕ ರಂಗ ಅನ್ನೋದೇನದ ಪೂರ್ಣ ಪ್ರಮಾಣದಲ್ಲಿ ಕುಂಠಿತಗೊಂಡ್ಬಿಟ್ಟಿತ್ತು. ನಮ್ಮ ಆಡಳಿತ ಮಂಡಳಿಯವರು ಮೂಲತಃ ತಾಂತ್ರಿಕ ವಿಭಾಗದಿಂದ ಬಂದವರಾಗಿದ್ದ ಒಂದು ಕಾರಣಕ್ಕಾಗಿ ಲಾಕ್ಡೌನ್ ಟೈಮ್ ಮೇದಲ್ಲಿನ ಕೂಡ ನಮ್ಮ ಶೈಕ್ಷಣಿಕ ಕಾರ್ಯಗಳ ಪ್ರಾರಂಭವಾಯಿತು. ಮೊದಮೊದಲು ಕೆಲವು ಶಿಕ್ಷಕರು ಬಂದರೂ ಕೂಡ ದಿನಗಳೆದಂತೆ ವಾಟ್ಸಪ್ ಮೂಲಕ ಆಗಿರ್ಬೋದು, ಯೂಟ್ಯೂಬ್ ಮೂಲಕ ಆಗಿರ್ಬೋದು, ಆನ್ಲೈನ್ ಕ್ಲಾಸ್ಗಳ ಮೂಲಕ ಆಗಿರ್ಬೋದು, ಒಂದು ತರಬೇತಿಯನ್ನು ನಮ್ಮ ಶಿಕ್ಷಕ ವೃಂದಕ್ಕೆ ನೀಡಿದರು, ಧೈರ್ಯವನ್ನು ತುಂಬಿದರು. ಅದರಿಂದ ಗಟ್ಟಿಗೊಂಡಿರ್ತಕ್ಕಂಥ ನಾವೆಲ್ಲರೂ ತಮ್ಮ ಮಕ್ಕಳ ಹತ್ತಿರ ಬರೋಕೆ ಒಂದು ಧೈರ್ಯ ಸಿಕ್ತು. ಅಂಥ ಒಂದು ಸಂದರ್ಭದಲ್ಲಿ ನಾನು ತಮ್ಮೆಲ್ಲರ ಸಹಕಾರ, ತಮ್ಮ ಮಕ್ಕಳಾಗಿರ್ಬೋದು, ಇವನ ಪಾಲಕರ ಸಹಕಾರವನ್ನು ಮರೆಯೋಕೆ ಆಗದೇ ಇರುವಂಥದ್ದು ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಒಂದು ಹೊತ್ತಿನ ಊಟ ಕೂಡ ಕಷ್ಟ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ನಮಗೆ ಸಹಕಾರ ಕೊಟ್ಟು ಆಂಡ್ರಾಯ್ಡ್ ಸೆಟ್, 1-2 ಮಕ್ಕಳಿದ್ದಲ್ಲೇ 2 ಮೊಬೈಲ್ಗಳನ್ನು ಕೂಡ ವ್ಯವಸ್ಥೆಯನ್ನು ಮಾಡಿದ್ರಿ. ತಮ್ಮ ಮಗುವಿನ ಭವಿಷ್ಯಕ್ಕಾಗಿ, ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ತೊಡಗೋ ಒಂದು ಕಾರಣಕ್ಕಾಗಿ ಅವರಿಗೆ ಸಪೋರ್ಟ್ ಮಾಡಿದಿರಿ. ಅಂಥ ಒಂದು ಪಾಲಕರ ಒಂದು ಸಹಕಾರ ಇವತ್ತಿನ ನಮ್ಮ ಶಿಕ್ಷಕ ವೃಂದದ ಮೇಲೆ ಇರೋದರಿಂದ ಇನ್ನೂ ಜವಾಬ್ದಾರಿ ನಮ್ಮದು ಹೆಚ್ಚಿಗೆ ಆಗ್ಯದ ಅಂತ ನಾನು ಹೇಳ್ತೀನಿ. ಹಾಗೇನೆ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಧ್ಯೇಯ, ತಮ್ಮೆಲ್ಲರಿಗೂ ಕೂಡ ತಮ್ಮ ಮಗು ಬಹಳಷ್ಟು ಅಂಕಗಳನ್ನು ಗಳಿಸಬೇಕಂತ ಆಸೆ ಅದ. ಬಟ್ ನಮ್ಮ ಶಿಕ್ಷಣ ಸಂಸ್ಥೆಯ ಒಂದು ಧ್ಯೇಯ ಏನು ಅಂತಂದ್ರೆ ಅಂಕ ಗಳಿಸುವುದರ ಜೊತೆಗೆ ಒಬ್ಬ ಪ್ರಜ್ಞಾವಂತ ಉದ್ಯೋಗಸ್ಥ ಪ್ರಜೆಯನ್ನಾಗಿ ಮಾಡಬೇಕಂತ ಒಂದು ಆಸೆ ಅದ. ಅದೆಲ್ಲದಕ್ಕೂ ಕೂಡ ನಾನು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ಳುವಂಥ ಒಂದೇ ಒಂದು ವಿಚಾರ ಅಂತಂದ್ರೆ ಸಹಾಯ ಅಂತಂದ್ರೆ ಪ್ರತಿ ದಿವಸ ಕಡಿಮೆ ಅಂತಂದ್ರು ಮಿನಿಮಮ್ 1-30 ಆದರೂ ನಿಮ್ಮ ಮಗುವಿಗೆ ನೀವು ಕೊಡೋಕೆ ಪ್ರಯತ್ನ ಪಡ್ರಿ. ನಮಗೆಲ್ಲ ಗೊತ್ತು, ತಾವೆಲ್ಲರೂ ಉದ್ಯೋಗಸ್ಥರೇ, ಆಯಾಸ ಆಗಿ ಬಂದಿರ್ತದೆ. ಬಂದ ತಕ್ಷಣ ನೀವೇನು ಮಾಡ್ತೀರಿ, ಟಿವಿಯನ್ನು ನೋಡ್ತೀರಿ, ಮೊಬೈಲ್ ಜೊತೆಗೆ ಆಟವನ್ನು ಆಡ್ತಾ ಕೂಡ್ತೀರಿ, ಮಗುವಿನ ಬಗ್ಗೆ ಸ್ವಲ್ಪ ಮೊಬೈಲನ್ನು ಕೊಟ್ಟು ಕೈ ಬಿಟ್ಬಿಡ್ತೀರಿ. ಇದು ಒಂದೇ ಒಂದು ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು, ಕೇವಲ 30 ಮಿನಿಮಮ್ 30 ನಿಮ್ಮ ಮಗುವಿನ ಜೊತೆ ನೀವು ಮಗುವಾಗಿ ಆಟ ಆಡ್ರಿ. ಆ ಮಗುವಿಗೆ ನಿಮಗೆ ಒಂದು ಸಂಬಂಧ ಬೆಳೀತದೆ, ಅದರಿಂದ ನಾವು ಒಂದು ಪ್ರಜ್ಞಾವಂತ ವಿದ್ಯಾರ್ಥಿಯನ್ನಾಗಿ ಮಾಡೋಕ್ಕೆ ಸಹಾಯ ಆಗ್ತದೆ ಅಂತ ಹೇಳ್ತಾ ನನ್ನ 1-2 ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನೌ ವಿ ಆರ್ ಗೋಯಿಂಗ್ ಟು ವಿಟ್ನೆಸ್ ಅ ಟ್ರೆಡಿಷನಲ್ ಲ್ಯಾಂಪ್ ಲೈಟ್ನಿಂಗ್ ಸೆರೆಮನಿ. ಇಟ್ ಈಸ್ ಅ ಟ್ರಿಬ್ಯೂಟ್ ಟು ಮಾ ಸರಸ್ವತಿ ಟು ಬೆಸ್ಟೋ ದೇರ್ ವಾರ್ಮ್ ಬ್ಲೆಸ್ಸಿಂಗ್ಸ್ ಅಪಾನ್ ಅಸ್ ಟು ಅಚೀವ್ ಅಡಿಷನಲ್ ಅಕಾಡೆಮಿಕ್ ಅಂಡ್ ಫ್ಯೂಚರ್ ಪ್ರಾಸ್ಪರಿಟಿ. ನೌ ಐ ವುಡ್ ಲೈಕ್ ಟು ಇನ್ವೈಟ್ ಟುಡೇಸ್ ಇನಾಗರೇಟರ್ ಆಫ್ ದಿಸ್ ಸ್ಪೆಷಲ್ ಒಕೇಜನ್, ಮಿಸ್ಟರ್ ವೈಐ ಗಡಣ್ಣವರ್ ಸರ್, ಪ್ರಿನ್ಸಿಪಲ್ ಆಫ್ ಬಸವರೆಡ್ಡಿ PU and Degree College, Dharwad, and all the dignitaries on the dais to light a lamp and give a warm inaugurate for this special occasion.
let us hope that the light of education wipes out the darkness of injustice, aggression and divisions in society and lead us towards growth, liberty and equality. Saraswati and Lord Ganesha, the deities of wisdom, we wish you to bestow your glory upon us. Give a huge round of applause. And motivation can bring an optimistic transition to anyone's life. He needs no introduction. Let us invite our guide, well-wisher, Mr. Y.A. Gadenava, sir, principal of Basavareddy PU and Degree College, Dharwar. 31st varshada sanskrutika utsavada ee udghatane madiddakka ನಿಜವಾಗಲು ಬಹಳ ಸಂತೋಷ ಅನಿಸ್ತದೆ. ಒಂದು ಸಂಸ್ಥೆ ಒಳ್ಳೆ ಪ್ರಾಯ ಅವಸ್ಥೆಯೊಳಗೆ ಬಂದು ನಿಂತಿದೆ. ಇದಕ್ಕೆ ಕಾರಣರು ಅವ್ರ ಬಗ್ಗೆ ಹೇಳ್ತೇನೆ. ಇವತ್ತು ಬಸವರೆಡ್ಡಿ ಸರ್ ಆಯ್ತು, ಮೇಡಮ್ ಆಯ್ತು, ಅವರು ಶಿಸ್ತು, ಸಂಯಮ ಹಾಗೂ ಅವರಲ್ಲಿರತಕ್ಕಂಥ ದೂರದೃಷ್ಟಿ ಆಶ್ಚರ್ಯ ಅನಿಸ್ತದೆ. ಅವ್ರು ಏನು ಒಂದು ಯೋಜನೆಯನ್ನು ರೂಪಿಸ್ತಾರೆ, ಆ ರೂಪಿಸಿದಂಥ ಯೋಜನೆ ಒಳಗೆ ಮಗು ಆರಂಭದೊಳಗೆ ಜಾಬ್ ಓರಿಯೆಂಟೆಡ್ ಕೋರ್ಸ್ದಿಂದ ಪ್ರಾರಂಭಿಸಿದರು. ನಂತರ ದಿನಗಳಲ್ಲಿ ಇದು ರೂಟ್ ಲೆವೆಲ್ದೊಳಗೆ ಮಕ್ಕಳಲ್ಲಿ ಏನಾಗಬೇಕು, ಅಮೂಲಾಗ್ರ ಬದಲಾವಣೆ ಆಗಬೇಕು. ಅಂದಾಗ ಮಾತ್ರ ಏನಾಗಲಿಕ್ಕೆ ಸಾಧ್ಯದ, ಒಬ್ಬ ಉತ್ತಮ ವಿದ್ಯಾವಂತ ಪ್ರತಿಭಾವಂತ ಮತ್ತು ಆದರ್ಶ ನಾಗರಿಕನಾಗಲಿಕ್ಕೆ ಸಾಧ್ಯದೆ ಅನ್ನುವಂಥ ವಿಚಾರವನ್ನು ಗಣನೆಗೆ ತೆಗೆದುಕೊಂಡು ಸುಮಾರು ವರ್ಷಗಳ ಕಾಲ ಅಧ್ಯಯನವನ್ನು ಮಾಡಿ ಇವತ್ತು ಪ್ರಾಥಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ಒಂದೇ ದಿನ ಡಿಸಿಷನ್ ತಗೊಂಡಂಥ ವಿಷಯ ಅಲ್ಲಿದು. ಅನೇಕ ಶಿಕ್ಷಣ ಸಂಸ್ಥೆಗಳಿಗೆ ಇಬ್ಬರು ಸರ್ ಆಯ್ತು, ಮೇಡಮ್ ಆಯ್ತು ಭೇಟಿ ಕೊಟ್ಟು ಅಲ್ಲಿಯ ಚಟುವಟಿಕೆಗಳನ್ನು ನೋಡಿಕೊಂಡು ಅಲ್ಲಿಯ ಒಂದು ಮುಖ್ಯಸ್ಥರಿಂದ ಕೌನ್ಸಿಲಿಂಗ್ ಮಾಡಿ ಎಲ್ಲೆಲ್ಲಿ ಏನೇನದ, ಹೆಂಗೆ ನಮ್ಮ B.R. ಅಂಬೇಡ್ಕರ್ ಅವರು ನಮ್ಮ ಭಾರತದ ಬೃಹತ್ ಸಂವಿಧಾನವನ್ನು ರಚಿಸಲಿಕ್ಕೆ ಜಗತ್ತಿನ ಅತ್ಯಮೂಲ್ಯ ಅಂಶಗಳು ಯಾವ್ಯಾವ ರಾಷ್ಟ್ರದಲ್ಲಿದ್ದಾವೆ, ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ, ಅವುಗಳನ್ನೆಲ್ಲ ಒಡಗೂಡಿಸಿಕೊಂಡು ಜಗತ್ತಿಗೆ ಒಂದು ಆದರ್ಶವಾದಂಥ ಸಂವಿಧಾನವನ್ನು ಹೆಂಗೆ ರಚನೆ ಮಾಡಿದರು, ಆ ದಿಶೆ ಒಳಗೆ ನಮ್ಮ ಮಗು ಏನಾಗಬೇಕು, ಶಾರೀರಿಕವಾಗಿ ಮಾನಸಿಕವಾಗಿ ಅಲ್ಲದೆ ಒಂದು ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಅವ ತನ್ನ ಪ್ರಬುದ್ಧತೆಯನ್ನು ಪ್ರದರ್ಶಿಸಬೇಕು. ಆಮೇಲೆ ಆತನ ಒಂದು ಸರ್ವಾಂಗೀಣ ಬೆಳವಣಿಗೆ, ಈಗಾಗಲೇ ಪ್ರತಿಯೊಬ್ಬರು ಟೀಚರ್ಸ್ ಒಂದೊಂದು ಮಾತು ಹೇಳಿದರು, ತಾವೆಲ್ಲ ಗಮನ ಇಟ್ಟು ಕೇಳಿರಬಹುದು, ಯಾವ ವ್ಯಾಲ್ಯೂಗಳನ್ನು ನಮ್ಮ ಮಕ್ಕಳಲ್ಲಿ ಬೆಳೆಸಬೇಕು, ಎಂಥ ಒಂದು ಜ್ಞಾನವನ್ನು ನಮ್ಮ ಮಕ್ಕಳಲ್ಲಿ ತುಂಬಬೇಕು ಅನ್ನುವಂಥ ವಿಚಾರಗಳನ್ನು ಹೇಳಿ ಅವುಗಳನ್ನು ಬರೇ ಒಂದು ಮಾತಿನಲ್ಲೆಲ್ಲ ಪ್ರತಿ ಪಾಠದಲ್ಲಿ ಬರ್ತಕ್ಕಂಥ ಸನ್ನಿವೇಶವನ್ನು ಅಳವಡಿಸಿಕೊಂಡು ಆ ಮಗುವಿನಲ್ಲಿರತಕ್ಕಂಥ ಸೃಜನಾತ್ಮಕ ಅಭಿವ್ಯಕ್ತಿ ಅವುಗಳನ್ನು ಬೆಳಕಿಗೆ ತರುವಂಥದ್ದು. ಆರಂಭದೊಳಗೆ ಶಿಕ್ಷಕರನ್ನು ತಯಾರಿ ಮಾಡಿದರು. ಯಾವ ಶಿಕ್ಷಕರಲ್ಲಿ ಒಂದು ವಿಶೇಷ ಕ್ವಾಲಿಟಿ ಅದ,
ಆ ಶಿಕ್ಷಕನ ಸದ್ಬಳಕೆ ಎಲ್ಲ ಮಕ್ಕಳಿಗೂ ಆಗಬೇಕು, ಎಲ್ಲ ಶಿಕ್ಷಕರಿಗೂ ಆಗಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಎಲ್ಲಿ ಪ್ರತಿಭೆ ಇದೆ ಆ ಪ್ರತಿಭೆಗೆ ಪೂರ್ಣ ಅವಕಾಶವನ್ನು ಎಲ್ಲಾದರೂ ಸಿಕ್ಕದಪ್ಪ ಅಂತಂದರೆ ಈ ಸಂಸ್ಥೆ ಒಳಗೆ, ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಒಳಗೆ. ಇವತ್ತು ಬಂದಂಥ ಶಿಕ್ಷಕರು ಇಲ್ಲಿ ಬಂದು ಪ್ರತಿಯೊಬ್ಬರು ಹೇಳ್ತಾರೆ ನಾನು ಭಾಳ ಕಲಿತುಕೊಂಡೆ ರೀ ಇಲ್ಲಿ ಅಂಥೇಳಿ. ಯಾಕಂದರೆ ಒಬ್ಬರು ಇನ್ನೊಬ್ಬರಿಗೆ ಆದರ್ಶವಾಗಿಲ್ಲೇ ಏನಾಗ್ತದೆ ನಡೀತಾರೆ. ಅಲ್ಲದೆ ಒಂದು ಮುಖ್ಯವಾಗಿ ಈ ಸಕ್ಸಸ್ಸಿಗೆ ಮೂಲ ಕಾರಣ ಅವರಲ್ಲಿ ಇರತಕ್ಕಂಥ ಕೋಆರ್ಡಿನೇಷನ್. ಇವತ್ತು ಮೇಡಮ್ ಆತು ಸರ್ ಆತು ಅವರು ಬಯಸೋದು ಯಾರನ್ನು ಎಂದು ನೀ ಹೆಚ್ಚು ನೀ ಕಡಿಮೆ ಏನು ಕೇಳಬೇಡ್ರಿ. ಇವತ್ತು ಟೀಚಿಂಗ್ ಇರ್ಬೋದು, ನಾನ್ ಟೀಚಿಂಗ್ ಇರ್ಬೋದು, ಅಥವಾ ಡಿ ದರ್ಜೆಯವರು ಇರ್ಬೋದು, ಆಲ್ ಆರ್ ಈಕ್ವಲ್. ಯಾರು ಹೆಚ್ಚಲ್ಲ ಕಡಿಮೆ ಅಲ್ಲ. ದ ಪ್ರತಿಯೊಬ್ಬರು ವ್ಯಕ್ತಿ ನಾವು ಕೆಲಸ ಮಾಡ್ತಾ ಇರೋದು ಮಗುವಿಗೋಸ್ಕರ, ಮಕ್ಕಳಿಗೋಸ್ಕರ. ಆ ದಿಶೆ ಒಳಗೆ ಅವರು ಪ್ರತಿಯೊಬ್ಬರಿಗೂ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತಾರೆ. ಆಮೇಲೆ ಏನಾದರೂ ಸಹಿತ ಅವರಲ್ಲಿ ನ್ಯೂನತೆಗಳಿದ್ದರೆ ಅದನ್ನು ಯಾವ ರೀತಿ ಸರಿಪಡಿಸಬೇಕು ಅನ್ನೋದನ್ನು ಕೂಡ ಅಬ್ಸರ್ವೇಷನ್ ಮಾಡ್ತಿರ್ತಾರೆ. ಹೀಗಾಗಿ ಈ ಶಿಕ್ಷಕರು ಇವತ್ತು ನೀವು ನೋಡಿದಿರಿ, ಮೊನ್ನೆ ಸ್ಪೋರ್ಟ್ಸ್ ಮೀಟ್ ಅಂತ ತಿಳ್ಕೊಂಡು ಮಾಡಿದ್ದೀವಿ. ಉದ್ದೇಶ ಏನು, ನಮ್ಮ ಮಗು ಯಾವ ಮಗು ಯಾವ ಕ್ರೀಡೆಯಲ್ಲಿ ಆಸಕ್ತಿ ಅದ ಆ ಮಗುವಿಗೆ ವಿಶೇಷ ತರಬೇತಿಯನ್ನು ಕೊಟ್ಟು ಮುಂದಿನ ದಿನಗಳಲ್ಲಿ ಆ ಮಗುವನ್ನು ಏನು ಮಾಡಬೇಕು, ಆ ಒಂದು ಕ್ರೀಡೆಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ತರಬೇತಿಯನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಜೊತೆಗೆ ಇವತ್ತು ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಶೇಷ ತರಗತಿಗಳು, ನಮ್ಮ ಮಕ್ಕಳು ಏನಾಗಬೇಕು, ಬರೀ ಇಂಗ್ಲೀಷ್ ಮೀಡಿಯಮ್ ಅಂದರೆ ಇಂಗ್ಲೀಷ್ನೊಳಗೆ ಪಾಠ ಕಲಿತ್ರಷ್ಟೇ ಅಲ್ಲ, ನಿರರ್ಗಳವಾಗಿ ಅವರೇನಾಗಬೇಕು, ದೇ ಶುಡ್ ಬಿ ಏಬಲ್ ಟು ಸ್ಪೀಕ್ ಫ್ಲೂವೆಂಟ್ಲಿ. ಇದು ಆ ಒಂದು ಕಾನ್ಫಿಡೆನ್ಸ್ ತರುವಂಥ ನಿಟ್ಟಿನಲ್ಲಿ ಏನು ಮಾಡ್ತಾ ಇದ್ದಾರೆ, ಕಮ್ಯುನಿಕೇಟಿಂಗ್ ಕ್ಲಾಸಸ್ ಅಂತ ಮಾಡ್ತಾರೆ, ಕೋಚಿಂಗ್ ಕ್ಲಾಸಸ್ ಅಂತ ನಡೆಸ್ತಾ ಇದ್ದಾರೆ. ಒಟ್ಟಾರೆ ಇವತ್ತು ತಾವು ಪೇರೆಂಟ್ಸು ಈ ಸಂಸ್ಥೆ ಇಷ್ಟೊಂದು ಪ್ರತಿ ಹಂತ ಹಂತವಾಗಿ ಒಂದನೇ ವರ್ಷದಿಂದ ಹಿಡ್ಕೊಂಡು 31 ವರ್ಷದವರೆಗೆ ಈ ಬೆಳವಣಿಗೆಗೆ ಕಾರಣ ಯಾರಪ್ಪ ಅಂತಂದ್ರೆ ತಾವುಗಳು. ಯಾಕಂದರೆ ನಿಮ್ಮ ಮಗುವಿನಲ್ಲಿ ಆಗತಕ್ಕಂಥ ಪರಿವರ್ತನೆಯನ್ನು ಬೆಳವಣಿಗೆಯನ್ನು ಕಂಡು ತುಂಬ ಹೃದಯದಿಂದ ಪ್ರಾಂಜಲ ಮನಸ್ಸಿನಿಂದ ನಿಮ್ಮೆಲ್ಲ ಆಶೀರ್ವಾದ ಏನು ಮಾಡಿದಿರಿ ಮಾಡ್ತಾ ಬಂದಿರಿ, ಆ ಆಶೀರ್ವಾದ ಫಲವೇ ಅವರಿಗೆ ದೊಡ್ಡ ಶಕ್ತಿ. ಆ ಶಕ್ತಿಯಿಂದ ಇನ್ನೂ ಹೆಚ್ಚು ಯೋಜನೆಗಳನ್ನು ಅವರು ಇಟ್ಕೊಂಡಿದ್ದಾರೆ. ಕೇವಲ ಬರೀ ಒಂದು ಮಗುವಿಗೆ ಶಿಕ್ಷಣ ಕೊಟ್ಟು ಕೈ ಬಿಡೋದಷ್ಟೇ ಅಲ್ಲ, ಆ ಮಗು ಎಲ್ಲಿವರೆಗೆ ಏನನ್ನು ಸಾಧನೆ ಮಾಡ್ತದೆ ಆ ಸಾಧನೆಗೂ ಸಹಿತ ಒಬ್ಬ ಫ್ರೆಂಡ್ ಫಿಲಾಸಫರ್ ಗೈಡ್ ಆಗಿ ಅವ್ರ ಬೆನ್ನಿಗೆ ನಿಂತು ಆ ಮಗು ಒಂದು ಒಳ್ಳೆಯ ತನ್ನ ಬದುಕನ್ನು ಉತ್ತಮವಾಗಿ ರೂಪಿಸಿಕೊಳ್ಳಿಕ್ಕೆ ಏನೆಲ್ಲ ಸಹಾಯ ಮಾಡಬೇಕು ಸಾಧ್ಯದ ಅದನ್ನು ಮಾಡುವಂಥ ಧ್ಯೇಯ ನಮ್ಮ ಬಸವರೆಡ್ಡಿ ಸರ್ ಆಯ್ತು ಮೇಡಮ್ ಅವ್ರದ್ದಾಯ್ತು ಇದೆ. ಅವರ ಒಂದು ಧ್ಯೇಯಗಳನ್ನು ಅವ್ರ ವಿಜನ್ ಏನದಲ್ಲ ಅದನ್ನು ಅನುಸರಿಸಿಕೊಂಡು ಇಡೀ ಎಲ್ಲ ಸಿಬ್ಬಂದಿ ಇವತ್ತು ಕಳೆದ 7 ವರ್ಷಗಳಿಂದ ನಾನು ಇಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇನೆ. ಏನ್ರಿ ನಿಮಗೆ ಹೇಳ್ತಾನೆ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಅಂತ ಏನು ಮಹಾತ್ಮ ಗಾಂಧಿ ಹೇಳಿದರು, ಅದಕ್ಕೆ ಯಾರ ಉದಾಹರಣೆ ಅದಾರಪ್ಪ ಅಂತಂದ್ರೆ ನಾ ಕೈ ಎತ್ತಿ ಹೇಳ್ತೀನಿ ಬಸವರೆಡ್ಡಿ ಮೇಡಮ್ ಆ್ಯಂಡ್ ಸರ್ ಅಂತ ಹೇಳಿ. ಅವರು ಯಾವ ರೀತಿಯಾಗಿ ಎಂದೂ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಲ್ಲ, ಅವ್ರ ಮೇಲು ಅಥವಾ ನಾನು ಒಂದು ಸಂಸ್ಥೆಯ ಮುಖ್ಯಸ್ಥ ಇಲ್ಲ. ಲೆಟಸ್ ಗ್ರೋ ಟುಗೆದರ್, ಲೆಟಸ್ ಕಮ್ ಟುಗೆದರ್, ಲೆಟಸ್ ವರ್ಕ್ ಟುಗೆದರ್ ಅಂತ ತಿಳ್ಕೊಂಡು ಈ ಮೋಟೋ ಇಟ್ಟುಕೊಂಡು ಯಾವ ಕಾಲಕ್ಕೂ ಇವತ್ತು ಪೇರೆಂಟ್ಸು ತಮಗೆ ಅನುಭವಕ್ಕೆ ಬಂದದ. ಇವತ್ತು ನೀವು ಬಂದು ಭೇಟಿ ಆದರೆ ಇವತ್ತು ಮೇಡಮ್ ಆಯ್ತು ಸರ್ ಆಯ್ತು ಎಷ್ಟು ಆನಂದ ಪಡ್ತಾರೆ ಅಂದ್ರೆ ಅವ್ರ ಅಗದಿ ಹತ್ತಿರದ ಸಂಬಂಧಿಕರು ಯಾರೋ ಬಂದಾರಪ್ಪ ಭೇಟಿ ಆಗಾಕಣ್ಣು ಹಂಗೆ ತಮ್ಮನ್ನ ಎಷ್ಟು ಒಂದು ಆತ್ಮೀಯತೆಯಿಂದ ನಮ್ಮ ಮನಸ್ಸನ್ನು ಗೆದಿತಾ ಇದ್ದಾರೆ. ಅದಕ್ಕೆಲ್ಲ ಏನು ಕಾರಣ, ತಾವು ಈ ಒಂದು ಸಂಸ್ಥೆ ಮೇಲೆ ಇಟ್ಟಂಥ ಒಂದು ಅಭಿಮಾನ. ಈ ಸಂಸ್ಥೆ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಅಲ್ಲ, ಇದು ನಮ್ಮ ಶಿಕ್ಷಣ ಸಂಸ್ಥೆ ಅನ್ನುವಂಥ ಒಂದು ಅಭಿಮಾನ ಏನದಲ್ಲ ಇದು ನಮ್ಮದು ಅನ್ನುವಂಥ ಅಭಿಮಾನ ಇವತ್ತು ಈ ಸಂಸ್ಥೆ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಕಾರಣ ಅದ. ಇನ್ನು ಮುಂದಿನ ದಿನಗಳಲ್ಲಿ ನಾವು ನಮ್ಮ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೋಸ್ಕರ ಅವರಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಗಳಿಗೆ ಒಂದು ಒಳ್ಳೆಯ
ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಸೃಜನಾತ್ಮಕವಾಗಿ ಅಭಿವ್ಯಕ್ತಿಯನ್ನು ಕೊಡಿಸಿ ಇವತ್ತು ಕಲೆ ಇರಬಹುದು ಇಲ್ಲ ಕ್ರೀಡೆ ಇರಬಹುದು ಅಥವಾ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿಷಯ ಇರಬಹುದು ಬೇರೆ ಏನೇ ಒಂದು ವಿಶೇಷವಾದದ್ದನ್ನು ನಮ್ಮ ಮಕ್ಕಳಿಗೆ ಕೊಡುವಲ್ಲಿ ಚಿಂತನೆಯನ್ನು ಮಾಡೋಣ ಬಹುಶಃ ಒಂದು ಕಾರ್ಯಕ್ರಮ ನಾವು ಕಳೆದ ಎರಡು ವರ್ಷಗಳ ಹಿಂದೆ ಒಂದು ಕಲಾಭವನದಲ್ಲಿ ಒಂದು ಕಾರ್ಯಕ್ರಮ ಕೊಟ್ಟಿದ್ದು ತಮಗೆಲ್ಲ ಕೆಲವರು ಅದಕ್ಕೆ ಸಾಕ್ಷಿ ಇರಬಹುದು ಎಂಥ ಅದ್ಭುತ ಕಾರ್ಯಕ್ರಮ ಅದು ಇಡೀ ನಮ್ಮ ಕರ್ನಾಟಕದ ವೈಭವವನ್ನೇ ಅಲ್ಲಿ ಚಿತ್ರೀಕರಿಸುವಂಥ ಒಂದು ನಾಟ್ಯ ಒಂದು ನೃತ್ಯವನ್ನು ನಮ್ಮ ಮಕ್ಕಳು ಪ್ರದರ್ಶನ ಮಾಡಿದರು ನಮ್ಮಲ್ಲಿ ಏನು ಯಾವ ಜ್ಞಾನಪೀಠ ಪ್ರಶಸ್ತಿ ಪಡೆದವರು ಯಾರಾಗಿದ್ದಾರೆ ಯಾ ವೀರ ವನಿತೆಯರು ಯಾರಾಗಿದ್ದಾರೆ ಇವತ್ತು ಜನರಲ್ ಕರಿಯಪ್ಪ ಯಾವ ರೀತಿಯಾಗಿ ನಮ್ಮ ಭಾರತದ ಪ್ರಥಮ ದಂಡಾಧಿಕಾರಿಯಾಗಿ ಅವರು ಕಾರ್ಯವನ್ನು ಮಾಡಿದರು ನಮ್ಮ ದೇಶದ ನಮ್ಮ ರಾಜ್ಯದ ನೈಸರ್ಗಿಕ ಸಂಪನ್ಮೂಲಗಳು ಎಲ್ಲೆಲ್ಲಿ ಏನೇನದ ಅನ್ನುವಂಥ ಒಂದು ಸ್ಪಷ್ಟ ಚಿತ್ರಣ ಆ ನೃತ್ಯದಲ್ಲಿ ಆ ಚಿತ್ರದಲ್ಲಿ ಒಡಮೂಡಿಸುವಂಥ ವಿಶೇಷ ಕಾರ್ಯಕ್ರಮ ಇವತ್ತು ಅಲ್ಲಿ ನೋಡಿದಂಥ ಪ್ರತಿಯೊಬ್ಬರೂ ಸಹಿತ ಆ ಕಾರ್ಯಕ್ರಮ ಇದು ಯಾವ ಸ್ಕೂಲ್ ಮಕ್ಕಳು ರೀ ಯಾರು ಎಷ್ಟು ಚೆಂದ ಮಾಡಿದರು ಅನ್ನುವಂಥ ಒಂದನ್ನು ನಾವು ಕಾಣಿಸ್ತೇವೆ ಹೀಗೆ ಪ್ರತಿಯೊಂದು ಈಗ ಮಕ್ಕಳ ಕಾರ್ಯಕ್ರಮ ತಾವು ನೋಡ್ತಾ ಇದ್ದೀರಿ ಪ್ರತಿಯೊಂದರಲ್ಲಿಯೂ ಇವತ್ತು ಸಾಂಸ್ಕೃತಿಕವಾಗಿ ಮಕ್ಕಳಲ್ಲಿ ಒಬ್ಬರು ಸಂಗೀತದಾಗಿರ್ಬೋದು ಒಬ್ಬರ ನಾಟ್ಯದೊಳಗಿರ್ಬೋದು ಒಬ್ಬರ ತಮ್ಮ ಭಾಷಣ ಕಲೆಯಲ್ಲಿರ್ಬೋದು ಯಾರ್ಯಾರ ಮಗುವಿನಲ್ಲಿ ಯಾವ್ಯಾವ ಶಕ್ತಿ ಅದ ಆ ಶಕ್ತಿಯನ್ನು ಗುರುತಿಸಿ ಪೋಷಿಸಿ ಅದನ್ನು ಬೆಳೆಸುವಂಥ ಕಾರ್ಯ ನಮ್ಮ ಸಂಸ್ಥೆ ಮಾಡ್ತಾ ಇದೆ ತಾವು ಅದಕ್ಕೆ ಪೂರ್ಣ ಸಹಕಾರವನ್ನು ಕೊಡಬೇಕು ಅಲ್ಲದೆ ಇವತ್ತಿನ ದಿನ ಈ ಒಂದು ಕಾರ್ಯಕ್ರಮದೊಳಗೆ ಈ ಜ್ಯೋತಿಯನ್ನು ಬೆಳಗಿಸುವಂಥ ಒಂದು ಕಾರ್ಯಕ್ರಮ ಏನು ನನ್ನಿಂದ ಮಾಡಿಸಿದಿರಿ ನಿರಂತರವಾಗಿ ಈ ಜ್ಞಾನದ ಜ್ಯೋತಿ ತಮ್ಮ ಮಕ್ಕಳಲ್ಲಿ ಸದಾ ಚಿಮ್ಮಲಿ ಉತ್ತರೋತ್ತರವಾಗಿ ಮಕ್ಕಳ ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ತಾವು ಸಂಸ್ಥೆ ಮಗು ಈ ಮುಪ್ಪುರಿ ಕಟ್ಟ ಹಿಂಗೆ ಹೋಗೋಣ ಇಲ್ಲಿ ಯಾವುದೇ ಒಂದು ಮೇಲೆ ಹೆಚ್ಚು ಕಡಿಮೆ ಅಂತಿಲ್ಲ ಯಾಕಂದ್ರೆ ಮಗುವಿನ ಆರೋಗ್ಯವನ್ನು ನೀವು ನೋಡಿದರೆ ಮಗುವಿನ ಜ್ಞಾನಕ್ಕೆ ಸಂಬಂಧಪಟ್ಟ ಸಂಸ್ಥೆ ನೋಡ್ತದೆ ಆಮೇಲೆ ಸಮಾಜನು ಕೂಡ ಒಳ್ಳೆ ರೀತಿಯಿಂದ ಮಗುವನ್ನು ಗೌರವಿಸುವಂಥ ಕಾರ್ಯವನ್ನು ನಾವು ಮಾಡೋಣ ಅಂತ ಹೇಳ್ತಾ ನಮ್ಮ ಮಕ್ಕಳು ಏನಾಗಬೇಕು ಅಂದರೆ ಮನೆ ಮುದ್ದು ಕೂಸಾಗಬಾರ್ದು ಅಂದರೆ ಏನು ನಮ್ಮ ಮಕ್ಕಳು ನಮಗೆ ಮುದ್ದನ ಅವು ಏನಾರು ಇರಲಿ ದಡ್ಡ ಇರಲಿ ಶಾಣ್ಯಾರ ಇರಲಿ ಹಂಗೆ ಬೇಡ ನಮ್ಮ ಪ್ರತಿಯೊಂದು ಮಗುನೂ ಕೂಡ ಜನಮುದ್ದು ಕೂಸಾಗಬೇಕು ನೋಡ್ರಪ್ಪ ಆ ಮಗು ಏನದ ಎಷ್ಟು ಚೆನ್ನಾಗಿ ಅದನ ಹೆಂಗದಾನ ತಿಳಿತಿಲ್ಲ ಆ ದಿಶೆಯೊಳಗೆ ಆ ಮಗುವಿನಲ್ಲಿ ಮಗುವಿಗೆ ಒಂದು ಪ್ರೋತ್ಸಾಹವನ್ನು ಕೊಡೋಣ ಯಾಕಂದರೆ ಯಾವುದನ್ನು ನಾವು ಮಗುವಿನ ಒಂದು ಬೆಳವಣಿಗೆ ಹಂತದಲ್ಲಿ ಖಂಡನೆ ಮಾಡಬಾರ್ದು ಬಾಲ್ಯಾವಸ್ಥಾ ಕ್ರೀಡಾಸಕ್ತ ಆಟಕ್ಕೆ ಬಿದ್ದು ಕೆಲವೊಂದ್ಸಲ ಪಾಠ ಮಾಡ್ತಾ ಗಮನ ಕೊಡ್ತಾ ಇರೋದಿಲ್ಲ ಆದರೂ ಸಹಿತ ಆ ಮಗುವನ್ನು ಯಾವ ರೀತಿಯಾಗಿ ನಾವು ಅದನ್ನು ಬದಲಾವಣೆ ಮಾಡಬೇಕು ಆ ನಿಟ್ಟಿನೊಳಗೆ ತಮಗೂ ಕೂಡ ಬಹುಶಃ ಪೇರೆಂಟ್ಸ್ಗೂ ಸಹಿತ ಕಾರ್ಯಾಗಾರವನ್ನು ಏರ್ಪಡಿಸೀವಿ ನೀವು ನೋಡಿರ್ಬೋದು ಏನು ಮನೋವೈದ್ಯರು ಬಂದರು ಬೇರೆ ಬೇರೆ ಏನು ಸಂಪನ್ಮೂಲ ವ್ಯಕ್ತಿಗಳು ಬಂದರು ಉದ್ದೇಶ ಇಷ್ಟೇ ನಾವು ನಮ್ಮ ಮಕ್ಕಳನ್ನ ಎಷ್ಟು ಅರ್ಥ ಮಾಡ್ಕೊಂಡೀವಿ ಹಂಗಾರೆ ಇನ್ನೂ ಏನು ನಾವು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದನ್ನು ನಮಗೆ ಕಣ್ಣು ತೆರೆಸುವಂಥ ಕಾರ್ಯಕ್ರಮ ಜೊತೆಗೆ ಅದು ಎಲ್ಲ ಕಾರ್ಯಕ್ರಮ ಏನಾಗಬೇಕು ನಮ್ಮ ಮಗುವಿನ ಬೆಳವಣಿಗೆಯ ಹಂತದಲ್ಲಿ ನಮ್ಮ ಪಾತ್ರ ಎಷ್ಟು ಮಹತ್ವದ್ದು ಅನ್ನೋದು ಮುಖ್ಯ ಇರ್ತದೆ ಅದಕ್ಕೆ ಬೆಳೆಯ ಸಿರಿ ಮೊಳಕೆಯಲ್ಲಿ ಅಂದಂಗೆ ಈ ಆರಂಭದೊಳಗೆ ನಾವು ಏನು ಆ ಮಗುವನ್ನು ಬಹಳ ಲಕ್ಷ ಕೊಟ್ಟು ಬೆಳೆಸ್ತೀವಿ ಖಂಡಿತ ಆ ಮಗುವಿನಿಂದ ನಮ್ಮ ಕೀರ್ತಿ ನಮ್ಮ ಮನೆತನದ ಕೀರ್ತಿ ನಮ್ಮ ನಾಡಿನ ಕೀರ್ತಿ ಬೆಳಿತೈತಿ ಆ ದಿಶೆ ಒಳಗೆ ನಾವೆಲ್ಲರೂ ಕೂಡಿ ಕೈ ಜೋಡಿಸಿ ದುಡಿಯೋಣ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ವಿರಾಮ ಥ್ಯಾಂಕ್ ಯು ಸರ್ ಯುವರ್ ಥಾಟ್ ಪ್ರೊವೋಕಿಂಗ್ ಅಡ್ರೆಸ್ ಅ ಸೆಟ್ ಅ ಪರ್ಫೆಕ್ಟ್ ಮೋಟಿವೇಶನ್ ಫಾರ್ ಅವರ್ ಯಂಗ್ ಮೈಂಡ್ಸ್ ವಿ ಆರ್ ಫಾರ್ಚುನೇಟ್ ಟು ಹ್ಯಾವ್ ಯು ವಿತ್ ಅಸ್ ನೌ ಐ ಟೇಕ್ ದಿಸ್ ಗೋಲ್ಡನ್ ಅಪರ್ಚುನಿಟಿ ಟು ಕಾಲ್ ದ ಪರ್ಸನ್ ಹೂ ಹ್ಯಾಸ್ ಕನ್ಸ್ಯೂಮ್ herself to bring change and brightness in the lives of the people. So let's invite Mrs. Shashikala Basavareddy, Secretary of Group of Basavareddy Education Society, Dharwa, to give a guest speech. Please, madam. Ella kinta modlu Basavareddy Shikshana Sanstheya
31ನೇ ವಾರ್ಷಿಕೋತ್ಸವ ಕ್ಕೆ ಕಾರಣಕರ್ತರಾದಂತ ತಮ್ಮೆಲ್ಲರಿಗೂ ಸಹಿತ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ 31ನೇ ವಾರ್ಷಿಕೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಏಕೆಂದರೆ ನೀವಿಲ್ಲ ಅಂದ್ರೆ ನಾವಿಲ್ಲ ನಾವಿಲ್ಲ ಅಂದ್ರೆ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂದ್ರೆ ಸಂಸ್ಥೆ ಇಲ್ಲ ಸಂಸ್ಥೆ ಇಲ್ಲ ಅಂದ್ರೆ 31ನೇ ವರ್ಷ ಎಲ್ಲಿಂದ ಬಂತು ಬರಕ್ಕೆ ಸಾಧ್ಯನೇ ಇಲ್ಲ ಅದಕ್ಕಾಗಿ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಈ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ 31ನೇ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು ನನಗೆ ಗೊತ್ತು ತಮ್ಮೆಲ್ಲರೂ ಮಕ್ಕಳ ಕಾರ್ಯಕ್ರಮಕ್ಕೆ ಬಹಳಷ್ಟು ಆತರರಾಗಿದ್ದೀರಿ ಅಂತ ನನಗೆ ಗೊತ್ತು ಆದರೂ ಒಂದು ಅನಿವಾರ್ಯತೆ ನಮಗೂ ಬಂದದ ಏನಂದರೆ 2 ವರ್ಷದಿಂದ ನಿಮ್ಮನ್ನು ನಾವು ನೋಡಿಲ್ಲ ಚಂದತ್ತ ನಮ್ಮನ್ನು ನೀವು ನೋಡಿಲ್ಲ ಇವತ್ತು ಕೂಡಿವಿ ಒಂದು ಸ್ವಲ್ಪ ಏನಾರ ಮಾತಾಡೋಣ ಅಂತ ಮನಸ್ಸು ಹಾರೈಸ್ತೈತೆ ಅಷ್ಟೇ ಮಾತಾಡ್ಬೋದಲ್ವಾ ಮೇಡಮ್ ಮಾತಾಡ್ಬೋದಲ್ವಾ ರೈಟ್ ಸರ್ ಸಿ ಒಂದು ಮಗು ಹುಟ್ಟಿದಾಗ ಯಾವುದೇ ಮಗುನೂ ಸಹಿತ ನನಗನ್ಸುತ್ತೆ ಭಗವಂತ ಯಾವುದೇ ತಾರತಮ್ಯವನ್ನು ಮಾಡಲಾರ್ದಂಗೆ ಮನುಷ್ಯ ಜನ್ಮ ಅನ್ನೋದನ್ನು ನಮ್ಗೆ ಕೊಟ್ಟು ಕಳಿಸಿದಾನೆ ಹುಟ್ಟಿದ ಮೇಲೆ ನಾವು ಯಾವ ಸಂಸ್ಕಾರವನ್ನು ಮಗುಗೆ ಕೊಡ್ತಾ ಹೋಗ್ತೀವಿ ಯಾವ ರೀತಿ ಮಗುವಿಗೆ ವಾತಾವರಣವನ್ನು ನೀಡ್ತಾ ಹೋಗ್ತೀವಿ ಯಾವ ರೀತಿ ಅವನ ಮನಸ್ಸನ್ನು ಯಾವ ಛಾಪಲ್ಲಿ ಹಾಕ್ತಾ ಹೋಗ್ತೀವಿ ಅದೇ ಅವನು ಮುಂದೆ ವ್ಯಕ್ತಿಯಾಗಿ ಬೆಳೀತಾನೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ನನ್ನ ಹಿಂದಿನ ಹಿಸ್ಟ್ರಿಯನ್ನೆಲ್ಲ ನಾವು ನೋಡ್ಕೊಂಡು ಬಂದಾಗ ಮಹಾತ್ಮ ಗಾಂಧೀಜಿಯವರು ಮಹಾತ್ಮ ಗಾಂಧೀಜಿ ಆಗಬೇಕಾಗಿದ್ದರೆ ಅವ್ರ ತಾಯಿ ಕಾರಣ ಆದಲು ಶಿವಾಜಿಯವರು ಶಿವಾಜಿ ಮಹಾರಾಜ ಆಗಬೇಕಾಗಿತ್ತು ಅಂದರೆ ಅವ್ರ ತಾಯಿ ಕಾರಣ ಆಗಿದ್ಲು ಅವಳು ಹೇಳಿರೋ ಕತೆಗಳ ಅವಳಿಗೆ ಕಾರಣ ಆಗಿತ್ತು ನೀವು ಯಾವುದೇ ಒಬ್ಬ ವ್ಯಕ್ತಿಯನ್ನು ನೋಡಿರಿ ವಿವೇಕಾನಂದ ಅವರು ತಮ್ಮ 39 ವರ್ಷದೊಳಗನೇ ಜಗತ್ತನ್ನೇ ಮೆನ್ನ ಮೆಚ್ಚಿಸುವಂಥ ವ್ಯಕ್ತಿ ಆಗಬೇಕಾಗಿತ್ತಂದರೆ ಸಂಸ್ಕಾರಯುತವಾದಂಥ ಒಂದು ಫ್ಯಾಮಿಲಿಯೊಳಗೆ ಬಂದದ್ದು ಮತ್ತು ಅವ್ರ ತಾಯಿ ಪ್ರತಿಯೊಂದಕ್ಕೂ ನೀ ಪ್ರಯತ್ನ ಮಾಡ ನೋಡೋಣಂತ ಒಂದು ದಿನ ವಿವೇಕಾನಂದ ಅವರು ಕೇಳ್ತಾರೆ ಏನಂತ ಏನು ದೇವರದಾನ ದೆವ್ವದವ ಭೂತದವ ಅಂತ ಕೇಳ್ತಾರಲ್ಲ ಅದು ಖರೆ ಏನು ಅದಾವೇನ ಅಂತ ಕೇಳ್ತಾನೆ ಅವರ ಮಗು ಹೋಗಿ ಅವ್ರ ಅವನ್ ಕೇಳ್ತಾನೆ ನಂಗೂ ಗೊತ್ತಿಲ್ಲ ನೋಡಪ್ಪ ಒಂದಿನ ಹೋಗಿ ನೀನು ಟ್ರೈ ಮಾಡಿ ಹಂಗಂದ್ರೆ ಅಂತ ಹೇಳಿ ತಾಯಿ ಹೇಳ್ತಾಳೆ ರಾತ್ರಿ 12 ಗಂಟೆಗೂ ಹೋಗಿ ಹುಡುಗ ಏನು ಮಾಡ್ತಾನೆ ಹೊರಗಡೆಗೆ ತಮ್ಮದು ಏನು ಕಾರಿಡಾರ್ ಇರ್ತೈತೆ ಅದರೊಳಗೆ ದೆವ್ವ ಬರ್ತೈತೇನ ಭೂತ ಬರ್ತೈತೇನ ದೇವ್ರು ಬರ್ತಾನೇನ ಅನ್ನೋದನ್ನು ನೋಡಕ್ಕೆ ಹೋಗ್ತಾನೆ ಆಮೇಲೆ ಅವನಿಗೆ ರಿಯಾಲಿಟಿ ಗೊತ್ತಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಇಲ್ಲಿ ಕೂತ್ಕೊಂಡಂಥ ಅನೇಕ ನಾನು ನೋಡ್ತಾ ಇದ್ದೀನಿ ಬಹಳಷ್ಟು ಜನ ನಮಗೆ ತಾಯಂದಿರನೇ ಬಂದಿದ್ದೀರಿ ನೀವುಗಳು ಮನಸ್ಸು ಮಾಡಿದರೆ ಒಬ್ಬ ವಿವೇಕಾನಂದನನ್ನು ಹುಟ್ಟಿಸೋದಾಗಲಿ ಒಬ್ಬ ವಿವೇಕಾನಂದನನ್ನು ನಿರ್ಮಿಸೋದಾಗಲಿ ಅಥವಾ ಭಗತ್ ಸಿಂಗನನ್ನು ನಿರ್ಮಿಸೋದಾಗಲಿ ಗಾಂಧೀಜಿಯನ್ನು ನಿರ್ಮಿಸೋದಾಗಲಿ ಸಾಧ್ಯ ಆಗದೇ ಇರುವಂಥ ಮಾತು ಅಲ್ಲ ಅಲ್ಲ ಬಹುಶಃ ನಮ್ಮ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಾ ಇರೋ ಅನೇಕ ಮಕ್ಕಳುಗಳಲ್ಲಿ ಅಂತಹ ವ್ಯಕ್ತಿತ್ವಗಳು ಒಳಗಡೆ ಬರುತ್ತೆ ಅಂತ ಹೇಳಿ ನಾ ಇವತ್ತಿನ ದಿನ ಆಶೆಯನ್ನು ಪಡ್ತೀನಿ ಮತ್ತು ಈ ಆಶೆಯನ್ನು ತಾವೆಲ್ಲರೂ ಪೂರೈಸ್ತೀರಿ ಅಂತಲೂ ನಾನು ಬಯಸ್ತೀನಿ ಹಾಗೆಯೇ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆ ಯಾವ ತುಂಬ ಜನ ಅಂತ ಇದ್ದಾರೆ ಎಜುಕೇಷನ್ ಒಳಗೆ ಬ್ರೇಕ್ ಬಂತು ಎಜುಕೇಷನ್ ಒಳಗೆ ಭಾಳ ಡಿಸ್ಟರ್ಬೆನ್ಸ್ ಆಯಿತು ಹಂಗಾಯಿತು ಭಾಳಷ್ಟು ಆಯಿತು ಅಂತ ಆದರೆ ಮನುಷ್ಯ ಅಂದಮೇಲೆ ಅಥವಾ ಜೀವನ ಅಂದಮೇಲೆ ನೇಚರ್ ಅಂದಮೇಲೆ ಬದಲಾವಣೆ ನೇಚರದ ಸಹಜ ನಿಯಮ ಅಂಥದ್ದು ಯಾವುದೋ ಒಂದು ಕಷ್ಟ ನನಗೆ ಬಂದು ಒದಗೈತಿ ಅಂದಾಗ ಅದನ್ನು ಹೆಂಗೆ ಎದುರಿಸಬೇಕು ಅನ್ನೋದ್ರ ಕಡೆಗೆ ಮನುಷ್ಯನ ಲಕ್ಷ್ಯ ಹೋಗಬೇಕು ವಿನಃ ಅದರಿಂದ ಕುಗ್ಗಿ ಕುಂತು ಬಿಡೋದು ಒಳಗಡೆಗೆ ಮನುಷ್ಯ ಹೋಗಬಾರ್ದು ಅದಕ್ಕೊಂದು ಒಳ್ಳೆ ನಿದರ್ಶನ ಅಂದರೆ ನಮ್ಮ ಶಿಕ್ಷಣ ಸಂಸ್ಥೆಯ ಮ್ಯಾನೇಜ್ಮೆಂಟ್ ಅಂದರೆ ನನಗೆ ತಪ್ಪಾಗ್ಲಿಕ್ಕಿಲ್ಲ ಅನ್ಕೋತೀನಿ ಯಾಕಂದರೆ ಸಡನ್ನಾಗಿ ಸ್ಕೂಲ್ಗಳು ಇಲ್ಲ ಮಕ್ಕಳು ಡೈರೆಕ್ಟ್ಲಿ ಸ್ಕೂಲಿಗೆ ಬರಂಗಿಲ್ಲ ಟೀಚರ್ಗಳ ಮುಂದೆ ಮಕ್ಕಳು ಕುಂದರಂಗಿಲ್ಲ ಅನ್ನುವಂತಹ ಯಾವಾಗ ನಮಗೆ ಮೆಸೇಜ್ ಬಂತು ಇದು ಇನ್ನೂ ಮುಂದುವರಿತೈತಿ ಅನ್ನುವಂತಹ ಕಲ್ಪನೆ ಬಂತು ಸಡನ್ನಾಗಿ ಒಂದೇ ಒಂದು ಡಿಸಿಷನ್ನ ಕೊಟ್ಟಿದ್ದು ಮೇಡಮ್ ನೀವು ಬೇಕಾದಷ್ಟು ಎಕ್ಸ್ಪೆಂಡಿಚರ್ಸ್ ಆಗಲಿ ಎಲ್ಲಿ ಇದ್ರಿ ಟೆಕ್ನಾಲಜಿ ಇರಲಿ ಅದನ್ನು ತಗೊಂಡು ಬರ್ರಿ ಒಂದೇ ಒಂದು ವಿಷಯ ಆಗಬೇಕು ನನ್ನ ಮಕ್ಕಳಿಗೆ ಏನು ಸ್ಟೇಜ್ ಒಳಗೆ ಅದಾರಲ್ಲ ಅದರಿಂದ ಕೆಳಗಡೆ ಹೋಗುವ ಹಾಗೆ ಇಲ್ಲ ಅದು ನಿಮ್ಮ ಜವಾಬ್ದಾರಿ ಅದಕ್ಕೆ ಬೇಕಾಗುವಂಥ ಎಲ್ಲ ಇಕ್ವಿಪ್ಮೆಂಟ್ಗಳನ್ನು ಪ್ರೊವೈಡ್ ಮಾಡುವಂಥ ಜವಾಬ್ದಾರಿ ನಂದು ಅಂತ ಅವರು ತಗೊಂಡಿದ್ದಕ್ಕಾಗಿ ನನ್ನೆಲ್ಲ ಮಕ್ಕಳಿಗೆ ಧಾರವಾಡದೊಳಗೆ ಅತ್ಯುತ್ತಮವಾದಂತಹ ಆನ್ಲೈನ್ ಕ್ಲಾಸಸ್ಗಳನ್ನು ಕೊಡೋದಕ್ಕೆ ಸಂಸ್ಥೆಗೆ ಸಾಧ್ಯ ಆಯಿತು ಅದಕ್ಕಾಗಿ ನಾನು ನಮ್ಮ ಮ್ಯಾನೇಜ್ಮೆಂಟನ್ನು ಬಹಳ ಮನಪೂರ್ವಕವಾಗಿ ಮೊದಲು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಇನ್ನು ಎರಡನೇದು ನನ್ನ ಶಿಕ್ಷಕ ಬಳಗ ಬಹುಶಃ ಅವರನ್ನು ಬಿಟ್ಟರೆ ನಾನಿಲ್ಲ ನನ್ನ ಬಿಟ್ಟರೆ ನನ್ನ ಶಿಕ್ಷಕರ ಬಳಗ ಇಲ್ಲ ಶಿಕ್ಷಕ ಮತ್ತು ಶಿಕ್ಷಕೇತರ ಬಳಗ ಇಲ್ಲ ಅನ್ಸುತ್ತೆ ಅನೇಕ ಜನ ಮನೆಯಿಂದ ಹೊರಗಡೆ ಬರೋದಕ್ಕೆ ಹೆದರ್ತಾ ಇರುವಂಥ ಟೈಮ್ ಒಳಗೆ ನಾವು ಒಂದೇ ಹೇಳಿದೆ ಮೇಡಮ್ ಮಕ್ಕಳನ್ನು ನಮ್ಮ ಬೆನ್ನನ್ನು ನಂಬಿ ನಮ್ಮನ್ನು ನಂಬಿ ಪಾಲಕರು ಏನು ಮಾಡಿದ್ದಾರೆ ನಮ್ಮ ಸ್ಕೂಲಿಗೆ ಮಕ್ಕಳನ್ನು ಹಚ್ಚಾರ
अंत टाइम बरत गल एंत सिचुवेशन बरत गल फाइनेंशियल क्राइसिस बर्तव नन गल वो नम मकड़े ऐन को सन्द्धर आगे मत बेगो सेवन या प्रतियो फीलू भगवंत टाइम नम कड़े ऐनो बयसतानते आ बयसो टाइम बहुश शिक्षक अन्सते निम्ब जीव मान इन इंत टाइम बरली इंत सेवे मातनी अंदर बरली निम्ब जीवन हंगन कड़े तगदीट तवेलू बंद नक्गे ऐन को नन एरू यड़गई बलगई निंतु अंदा ई कांट इमेजिन एो जन बरोद आटो इला सहित बेरी नूरा एंटू व्यवस्थे नडकोत बंद ट्रेनिंग कलतु नद्यार्थी नाक रीतियोग आईन क्लासस् को तम तुम सन्द्ध मल आचर्स हैंडस नद्यार्थी बे बहुश नानद साध्यन अंत पुटाणी पुटाणी मकलू पाप एल के जी अव यू के जी अदाव कंप्यूटर अंदर ऐन गल मोबाइल चंद हिडकोलक बरल अंत नन के आर ना क्लासस् नोड़क हादसा जस्ट वो 9:30 आयतु अरे 9:25 to 9:30 टाइमिंग शुरुआत अलू पटना कई मुगदिटू हाँ करग्रे वसति कर मध्य सरस्वती स्टार्ट मिड़ोर मकलू सहित अल नोड़ा नन माय गॉड इदे न्यू जनरेशन अंतारेनो अंत ननगन सेकंड अनेक जन टीचर्स ना टीचर्स करेसी नहीं आनलन ट्रेनिंग को बंदा वो क्लास तक एर क्लास तक मुझे दिन बरली ट्रेनिंग को बरल अंतर बहुश 80% व्यार्थी आनलन क्लास वो सदुपयोग पड़क अदू कारण अरे एजुकेटेड मत मनस नगुन कल आस इट निम्ल पेरेन्ट्स कारण आगे नन मकल इवतु मेल स्टेज के हमला सहित कड़गे हमोद नम शिक्षण संस्थे बिटिल अदक मूल कारणकर्त पालकरी नम शिक्षण संस्थे परवा नम तमेलू सहित हार्दिकवान अभिनंदने मदल मगु शिक्षण संस्था मूल ध्येय लाइट टू एनलाइटन अंत अंद्रे दीप यू कथेन कईदार दीपगलीर्तव दीप ऐन वर्चस्स इन दीप शक्ति इन दीप चैतन्य इन दीप सतत प्रयत्न इन दीप नंत कल्पन नाकू दीप आरदू सहित कोने दीप यू प्रयत्न मतने दीप ऐन अब मत हल नाकू लाइट हच्चते हे मरली प्रयत्न प्रयत्न नद्यार्थी नाकु नम्बर टाइम सिद्यार्थी बरोद स्टार्ट आगे आवा तमेलू अन्सिबू अनेक बदलवे मकल हर बरोद स्टार्ट आगे आमले प्रति वर्ष ना ऐनू कार्यक्रम शिक्षण संस्थेयोग हाकोतावी अदान लाकडौन मकल बंद अंत ना कड़मे हो प्रति शनिवार प्रति मगुगू ई थिंक नहीं नोड़बू नम्बल गुलाबी हूँ को अरेंजमेंट अ सहित ना व्यार्थी इलेलो अरेंजमेंटार्थी बहुश निम्न नोड़ी प्रति शनिवार निन्े ननोबर इंक्वरी अंत बंद टेन्त स्टैंडर्ड तम मगुन नमल अडमिशन मोदे इंक्वरी अंत बंद ना कैदे मैडम नहीं क्लास रूम प्रोजेक्ट आक्टिविटीस इन बर मन मो बंद्री अंतर अंत नन कौर आक्चुअली ई सैड आक्टिविटी अने प्रोजेक्टन ते ती मगुना मत वो संबंध बेली दृष्टिया मनोक बरक हेल्ती सर उद्दने क्लास अवंत भरोसे ना को पालक नहींलू सहित नन गु नुन मगु नन की स्थानक हो आशा भावन इटकू बसवरेड्डी शिक्षण संस्थे निम्ब मकलना हच्दी नम शिक्षण संस्थे प्रतियो क्षेत्रदू सहित बरी मगुन लिट्रेट मे एजुकेशन अंत नान अंदोल कलिया बंतु ओद बंतु बरिया बंतु मगु एजुकेटेड इला समग्रवागि अमूलाग्रवाद बदलावणे मगुविन हत्र आदाग मात्र मगु तन्न जीवनवन्न सरियागि निभायिसोदक्के साध्य आगुत्ते अदक्के बेकागिरोदु लाइफ स्किल अंद्रे जीवनद कौशल्य अंत करीतीवि ಏನು ಇಲ್ಲದೆ ಇರೋ ಟೈಮ್ ಅಲ್ಲಿ ನಾನು ಹೆಂಗ್ ಬದುಕಬೇಕು ಅನ್ನೋದನ್ನ ನಾನು ನನ್ನ ಮಗುಗೆ ಕಲಿಸಬೇಕು
ತನ್ನ ಹತ್ರಿರು ಬುದ್ಧಿಯನ್ನ ಎಷ್ಟು ಚಂದತೆ ಯುಟಿಲೈಸ್ ಮಾಡಬೇಕು ಅನ್ನೋದನ್ನ ನಮ್ಮ ಮಗುಗೆ ಕಲಿಸಬೇಕಾಗಿದ ಭಗವಂತ ನಮಗೆ ಅತ್ಯಂತ ಹೆಚ್ಚು ಕೊಟ್ಟಿರೋದು ಎಂದೂ ಕಡಿಮೆ ಆಗದೆ ಇರೋದು ಮತ್ತೆ ಹೆಂಗೆ ಉಪಯೋಗ ಮಾಡ್ತಾ 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 ಹೋಗ್ತೀವಿ ಹಾಗೆ ಬೆಳಿತಾ ಹೋಗುವಂತದ್ದು ಕೊಟ್ಟಿದ್ದು ಒಂದೇ ಅದೇನಂದ್ರೆ ನನ್ನ ಬ್ರೈನ್ ಮತ್ತೆ ನಮ್ಮ ಬುದ್ಧಿ ಮಾತ್ರ ಆ ಬುದ್ಧಿಗೆ ಎಷ್ಟು ಸಾಣಿ ಹಿಡಿಯೋದಕ್ಕೆ ನಮ್ಮ ಕಡೆಯಿಂದ ಸಾಧ್ಯ ಆದನೋ ಆ ಸಾಣಿ ಹಿಡಿಯುವಂತ ಕೆಲಸವನ್ನ ಇಲ್ಲಿ ಮಾಡ್ತೀವಿ ಹೆಂಗ್ ಮಾಡ್ತೀರಿ ಮೇಡಂ ನೀವು ಅಂತ ಕೇಳಬಹುದು ಒಂದು ಇಂಟೆಲೆಕ್ಚುಯಲ್ ಲ್ಯಾಬ್ ಅಂತ ಇರುತ್ತೆ ಒಂದು ಮಗು ಒಂದು ಕಡೆಗೆ ಹೋದಾಗ ಸುಮ್ಮನೆ ಹೋಗಿ ಬಂದ ಅಂದ್ರೆ ಹಾ ಆಯ್ತು ಮತ್ತೊಂದು ಸಾರಿ ಕಳಿಸಿದಾಗ ಅಲ್ಲಿ ಏನೇನಿತ್ತು ಎಷ್ಟಿತ್ತು ಹೆಂಗಿತ್ತು ಯಾವ ಕಡೆಗಿತ್ತು ಯಾವ ಕಲರ್ ಇತ್ತು ಅನ್ನೋ ಪ್ರಶ್ನೆಗಳನ್ನು ಕೇಳಿದ್ವಿ ಅಂದ್ರೆ ಮಗುಗೆ ಅನ್ಸುತ್ತೆ ನಾ ಹಂಗ ನೋಡಿ ಬರಬಾರ್ದಿನ ಮೇಲೆ ಇನ್ಮೇಲೆ ಹೋದಾಗ ಎಲ್ಲೆಲ್ಲಿ ಏನೇನೈತಿ ಅಂತ ನಾ ಅಬ್ಸರ್ವ್ ಮಾಡ್ಕೊಂಡು ಬರಬೇಕು ಅಂತ ಇನ್ನೊಮ್ಮೆ ಕೇಳ್ತೀವಿ ಯಾವ್ಯಾವ ಸೌಂಡ್ ಕೇಳಿಸ್ತಪ್ಪ ನಿನಗಲ್ಲೇ ಅಂತ ಕೇಳ್ತೀವಿ ಅವಾಗ ಅವಾಗ ಅನ್ಸುತ್ತೆ ಏ ನನ್ನ ಕಿವಿಗಳು ಏನಿರ್ಬೇಕಾ ಚುರುಕಾಗಿರ್ಬೇಕಾ ಅಂತ ಅನ್ಸುತ್ತೆ ಅಂತ ನೀವು ಅನ್ಕೊಂಡಿದ್ದೀರಿ ನಮ್ದು ಡಿಗ್ರಿ ಆದ್ಮೇಲೆ ಅಥವಾ ಪಿ ಯು ಸಿ ಆದ್ಮೇಲೆ ಒಬ್ಬ ಐ ಎ ಎಸ್ ಆಫೀಸರ್ ಅನ್ನ ರೆಡಿ ಮಾಡಕ್ ಸಾಧ್ಯ ಒಬ್ಬ ಔಟ್ ಸ್ಪೋಕನ್ ಬರುವಂತ ಮೆನ್ಷನ್ ಮಾಡಕ್ ಸಾಧ್ಯ ಒಬ್ಬ ಕಾಮಿಡಿಯನ್ನ ಮಾಡೋದಕ್ಕ ಸಾಧ್ಯ ಅಥವಾ ಒಬ್ಬ ಏನು ಡಿವೈಎಸ್ಪಿ ಆಫೀಸರ್ಸ್ ಗಳನ್ನ ಮಾಡೋದಕ್ಕ ಸಾಧ್ಯ ಅಂತ ಅನ್ಕೊಂಡಿದ್ದೀರಿ ಇಲ್ಲ ಪಾಲಕರೇ ಅದು ಬೆಳಿಬೇಕಾಗಿರೋದು ಸಸಿ ಇದ್ದಾಗ್ಲೇನೆ ಬೆಳಿಬೇಕ ವಿನಃ ದೊಡ್ಡದಾದ್ಮೇಲೆ ನಾ ಅದಕ್ಕೆ ನೀರ್ ಹಾಕ್ತೀನಿ ಅಂದ್ರೆ ಸಾಧ್ಯ ಇಲ್ಲ ಬಹುಶಃ ಈಗ ನಮ್ಮ ಸ್ಕೂಲಿನ ಮುಂದೆ ಅನೇಕ ಗಿಡಗಳನ್ನ ಹಚ್ಚಿದೀವಿ ಅಲ್ಲಿ ನೋಡ್ರಿ ಸಣ್ಣದಿದ್ದಾಗ ಪ್ರತಿದಿನ ನೀರ್ ಹಾಕಿಸ್ತಾ ಇದ್ವಿ ಹಾ ಒಂದ್ ತಿಂಗಳಿಗೊಮ್ಮೆ ಅದಕ್ಕೆ ಗೊಬ್ಬರ ಹಾಕಿಸ್ತಾ ಇದ್ವಿ ಈಗ ಐ ತಿಂಕ್ ಒಂದು 6 ತಿಂಗಳಿಂದ ನಾವು ನೀರ್ ಹಾಕಿಲ್ಲ ಆದ್ರೂ ಅದು ಒಣಗಿಲ್ಲ ಹಂಗೆ ನನ್ನ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳು ಏನಿದ್ದಾರಲ್ಲ ನಮ್ಮ ಶಿಕ್ಷಣ ಸಂಸ್ಥೆಯ ಕಡೆಯಿಂದ ಎಷ್ಟು ನೀರು ಎಷ್ಟು ಗೊಬ್ಬರವನ್ನ ಹಾಕಿ ನನ್ನ ಮಕ್ಕಳನ್ನ ಬೆಳೆಸೋದಕ್ಕೆ ಸಾಧ್ಯನೋ ಅಷ್ಟು ಗಟ್ಟಿ ಮಾಡಬೇಕು ಮುಂದೆ ಯಾವುದೇ ಸಹಕಾರ ಇಲ್ಲದೇ ಮಕ್ಕಳು ತಮ್ಮ ಹಂತಕ್ಕೆ ತಾವೇ ಬೆಳೆಯುವಂತ ನಿಟ್ಟಿಗೆ ಹೋಗ್ಬೇಕು ಅನ್ನುವಂತ ಆಶಾಭಾವನೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕೆ ನಂಗೆ ತುಂಬಾ ಖುಷಿ ಅನ್ಸೋದೇನಂದ್ರೆ ನನ್ನ ಪಾಲಕರು ಸಹಿತ ಅಷ್ಟೇ ಅದಕ್ಕೆ ಸಹಕಾರವನ್ನ ಕೊಡ್ತಾ ಇರೋದು ನನಗೆ ಬಹಳ ಆಶಯವನ್ನ ಇನ್ನೂ ಹೆಚ್ಚಿನ ಆಶಯನ್ನ ಮೂಡಿಸುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಆಮೇಲೆ ಎರಡೇ ಮಾತನ್ನು ಹೇಳ್ತೀನಿ ಎಲ್ಲ ಪಾಲಕರ ಹತ್ರ ಒಂದು ಕಲ್ಪನೆ ಇದೆ ಏನಂದ್ರೆ ನಮ್ಮ ಮಕ್ಕಳು ನಮ್ಮ ಮಾತು ಕೇಳಂಗಿಲ್ರಿ ಲಾಕ್ಡೌನ್ ಟೈಮ್ನೊಳಗೆ ಹಿಂಗಾಗ್ಬಿಟ್ಟಾರಿ ಹಂಗಾಗ್ಬಿಟ್ಟಾರಿ ಈಗಿನ ಟ್ರೆಂಡ್ ಹಿಂಗಾಗ್ಬಿಟ್ಟದ್ರಿ ಬಟ್ ಎಲ್ಲರೂ ಲಕ್ಷ ಕೊಟ್ಟು ಕೇಳ್ರಿ ಒಂದು ಮಾತು ಹೇಳ್ತೀನಿ ನಮ್ಮ ಟ್ರೆಂಡ್ ಏನೈತಿ ನಮ್ಮಪ್ಪ ನಮ್ಮವ್ವ ಇಟ್ಕೊಂಡು ಟ್ರೆಂಡನ್ನು ನಾವು ಇಟ್ಕೊಂಡಿವಾ ಒಂದು ಕ್ವಶನ್ ನಮಗ ನಾವು ಹಾಕೊಂಡ್ರೆ ನಾನು ನನ್ನ ಮೊಬೈಲ್ ಒಳಗೆ ಆಟ ಆಡೋದನ್ನ ತಾಸುಗಟ್ಲೆ 2 ತಾಸುಗಟ್ಲೆ ಮನೆಯೊಳಗೆ ನಾನು ಆಟ ಆಡೋದನ್ನ ಮಗುಗೆ ನೋಡಿ ನೀ ಹೋಗಿ ಬುಕ್ ಓದ ಅಂತ ಹೇಳಿದ್ರೆ ಸಾಧ್ಯನಾ ನಾನು ಟಿ ವಿ ನನ್ನ 4 ತಾಸುಗಟ್ಲೆ ನೋಡಿ ಮಗುಗ ನೀ 4 ತಾಸು ಓದು ಅಂತ ಹೇಳಿದ್ರೆ ಸಾಧ್ಯನಾ ಚಿಕ್ಕ ಮಗು ತಾ ಏನು ನೋಡತ್ತೆ ಅದನ್ನ ಸತ್ಯ ಅಂತ ತಿಳಿಯತ್ತೆ ವಿನಃ ಏನು ಕೇಳತ್ತೆ ಅಥವಾ ನೀವು ಏನು ಬುದ್ಧಿ ಹೇಳ್ತೀರಿ ಅದನ್ನ ಸತ್ಯ ಅಂತ ತಿಳಿಯಲ್ಲ ಅದಕ್ಕೆ ನಾವು ಜನರೇಟ್ ಮಾಡಬೇಕಾಗಿರೋದು ಒಂದು ಶಾಲೆಯನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗಿರೋದನ್ನು ಸಹಿತ ಅಲ್ಲಿ ವಾತಾವರಣ ಏನು ಅನ್ನೋದ್ರ ಮೇಲೆ ನಾನು ಮಗುವನ್ನು ಸೆಲೆಕ್ಟ್ ಮಾಡಬೇಕಾಗಿದೆ ವಿನಃ ಬೇರೆದ್ರ ಮೇಲಲ್ಲ ನನ್ನ ಭಾವನೆ ಒಂದೇ ನನ್ನ ವಿದ್ಯಾರ್ಥಿಗಳಿಗೆ ಸ್ವಚ್ಛಂದವಾದಂಥ ಒಂದು ವಾತಾವರಣವನ್ನು ಕೊಡಬೇಕು ಯಾವುದೇ ತಾರತಮ್ಯ ಇಲ್ಲದೇ ಮಗುವಿನ ಒಳಗಡೆಗೆ ಪ್ರತಿಯೊಂದು ಮಗುವಿನ ಹತ್ರ ಭಗವಂತ ಏನೋ ಒಂದು ಕ್ವಾಲಿಟಿ ಕೊಟ್ಟಿದ್ದಾನೆ ಅದು ಆಟನೇ ಇರ್ಬೋದು ಕಲೆನೇ ಇರ್ಬೋದು ಅಥವಾ ಪಾಠನೇ ಇರ್ಬೋದು ಅಥವಾ ದೈಹಿಕ ಶಕ್ತಿನೇ ಇರ್ಬೋದು ದೈಹಿಕ ಶಕ್ತಿ ಇಲ್ದನೆ ಸರಿಯಾದಂತ ಶಕ್ತಿ ಇಲ್ದನೆ ಮೈಂಡ್ ಬೆಳಿಬೇಕು ಅಂದ್ರೆ ಸಾಧ್ಯ ಆಗಲ್ಲ ಅದಕ್ಕೋಸ್ಕರ ನಾವು ಎಲ್ಲರೂ ಒಂದು ನ್ಯೂಟ್ರಿಷನ್ ಫುಡ್ ಅಂತ ಮಾಡಿದೀವಿ ಐ ಥಿಂಕ್ ಎಲ್ಲ ಪೇರೆಂಟ್ಸ್ ಅದನ್ನ ಫಾಲೋ ಮಾಡ್ತಾರೆ ಅದಕ್ಕೋಸ್ಕರನೇ ನಮ್ಮ ಶಾಲೆಯೊಳಗೆ ಪ್ರೇಯರ್ ಅಲ್ಲಿ ನಿಂತ್ಕೊಂಡ್ರೆ ಯಾವುದೇ ಒಂದು ಮಗುನೂ ಬೀಳಲ್ಲ ಅರ್ಧ ತಾಸು ನಿಂದ್ರೋವಷ್ಟು ಸ್ಟೆಮಿನಾ ನನ್ನ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಾನು ಅನ್ಕೋತೀನಿ ಪಾಲಕರೇ ತಮ್ಮ ಹತ್ರ ಮಾತಾಡಬೇಕಾದಂಥ ವಿಷಯಗಳು ಸಾಕಷ್ಟಿದೆ ಆ್ಯಕ್ಚುಲಿ ಆದರೆ ತಮ್ಮೆಲ್ಲರೂ ಸಹಿತ ಕಾರ್ಯಕ್ರಮಗಳ ಕಡೆಗೆ ನಿಮ್ಮ ಒಲವು ಜಾಸ್ತಿ ಇರೋದ್ರಿಂದಾಗಿ ನಾವು ಒಂದೇ ಒಂದು ಆಶಯನ ತಮ್ಮೆಲ್ಲ ಹತ್ರ ನಾನು ಬಯಸಿ ನನ್ನ ಮಾತನ್ನು ಮುಗಿಸೋದಕ್ಕೆ ಇಷ್ಟಪಡ್ತೀನಿ ಏನನ್ನೇ ಮಾಡಿ ಹೆಂಗೆ ಇರಿ ಆದರೆ ಮಕ್ಕಳ ಮುಂದೆ ಯಾವುದೇ ತಪ್ಪುಗಳನ್ನು ಮಾಡದೇ ಇರಿ ಅಂತ ಹೇಳಿ ಕೇಳ್ತೀನಿ ಬಿಕಾಸ್ ಮಕ್ಕಳ ಮನಸ್ಸಿನ ಮೇಲೆ ಆದ ಪರಿಣಾಮವನ್ನು ನೀವು 1000 ಸುರಿದ್ರೂ ಸಹಿತ ಮತ್ತೊಮ್ಮೆ ಹೊಳ್ಳಿ ತರೋದಕ್ಕೆ ಸಾಧ್ಯ ಆಗಲ್ಲ ಅದಕ್ಕೆ ನನ್ನೆಲ್ಲ ಮಕ್ಕಳಿಗೂ ಅತ್ಯುತ್ತಮವಾದಂಥ ಒಂದು ವಾತಾವರಣ ಕೊಡೋದಕ್ಕೆ ಎಷ್ಟು ಸಾಧ್ಯ ಆಗತ್ತೇನೋ ಅಷ್ಟು ಪ್ರಯತ್ನವನ್ನು ತಾವೆಲ್ಲರೂ ಮಾಡಿ ಅದೇ ಪ್ರಯತ್ನವನ್ನು ನಾವು ಮಾಡಿ ಎಜುಕೇಷನ್ ಪಾಠ ಸಂಪೂರ್ಣವಾಗಿ ನಮ್ಮ ಜವಾಬ್ದಾರಿ ಆಗಿರಲಿ ನಮ್ಮ ಕಡೆಯಿಂದ ಇನ್ನೂ ಯಾವ
ಯಾವ್ಯಾವ ರೀತಿಯೊಳಗೆ ಯಾಕಂದ್ರೆ ನಾವು ಅನೇಕ ಪ್ಲಾನ್ಗಳನ್ನು ಹಾಕಿದ್ದೀವಿ ಅವೆಲ್ಲ ಸೈಂಟಿಫಿಕ್ ಪ್ಲಾನ್ಗಳೇ ಆಗಿರುತ್ತೆ ಇನ್ನೂ ಚೆನ್ನಾಗಿ ಮಗು ಬೆಳೆಯೋದಕ್ಕೆ ಏನೇನು ಸಾಧ್ಯತೆಗಳಿದೆನೋ ಅದನ್ನೆಲ್ಲವನ್ನು ಮಾಡೋಣ ಈಗ ನೀವು ನೋಡಿದಿರಿ ನಾಳೆಗೆ ಮತ್ತೆ ಒಂದು ಕಾರ್ಯಕ್ರಮ ಇದೆ ಈ ವರ್ಷ ಪೂರ್ತಿ ನಾವು ಮಾಡಿರುವಂತಹ ಎಲ್ಲ ಏನು ಕಾಂಪಿಟೇಷನ್ಸ್ಗಳವ ಅದು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇರ್ಬೋದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇರ್ಬೋದು ಅಥವಾ ಕಾಂಪಿಟೇಷನ್ಸ್ಗಳಿರ್ಬೋದು ಅದರಲ್ಲಿ ಎಲ್ಲದರಲ್ಲಿನೂ ವಿನ್ ಆದಂಥ ವಿದ್ಯಾರ್ಥಿಗಳಿಗೆ ನಾವು ಪಾರಿತೋಷಕಗಳನ್ನು ನಾಳೆ ವಿತರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ಆ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಸಹಿತ ಒಂದು ಔತಣ ಕೂಟವನ್ನು ಸಹಿತ ನಾಳೆಗೆ ಆಯೋಜನೆ ಮಾಡಿರುತ್ತೆ ಇದರ ಅರ್ಥ ಇಷ್ಟೇ ಎಂಥ ಟೈಮ್ ಬಂದರೂ ಸಹಿತ ನಾವು ಮನಸ್ಸನ್ನು ಮಾಡಿದ್ವಿ ಅಂದರೆ ಎಲ್ಲವನ್ನೂ ಸಾಧಿಸೋದಕ್ಕೆ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ ನಾ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀನಿ ಎಂಥ ಟೈಮ್ ಬಂದರೂ ಸಹಿತ ನಾವು ಯಾರೂ ಎದೆಗುಂದುವಂಥ ಅವಶ್ಯಕತೆಗಳಿಲ್ಲ ಭಗವಂತ ನಮಗೆ ಎಲ್ಲರಿಗಿಂತ ಹೆಚ್ಚು ಬಹಳಷ್ಟು ಹೆಚ್ಚು ವ್ಯಾಲ್ಯೂಯೇಬಲ್ ಇರುವಂಥ ಮಕ್ಕಳನ್ನು ಕಾಣಿಕೆಯಾಗಿ ಕೊಟ್ಟಿದ್ದಾನೆ ಆ ಮಕ್ಕಳನ್ನು ಇನ್ನೂ ನಾವು ಹೂವುಗಳಾಗಿ ಹರಡೋದಕ್ಕೆ ವಾಸನೆಯನ್ನು ಸಂಪೂರ್ಣವಾಗಿ ಎಲ್ಲ ಕಡೆಗೂ ಹರಡುವಂತಹ ವಿದ್ಯಾರ್ಥಿಗಳನ್ನಾಗಿ ಮಾಡಿ ಈ ದೇಶದ ಸತ್ಪ್ರಜೆಗಳನ್ನಾಗಿ ಮಾಡೋದರಲ್ಲಿ ನಾವು ನೀವು ಸದಾ ಪ್ರಯತ್ನವನ್ನು ಪಡೋಣ ಮತ್ತು ಭಗವಂತ ಅದಕ್ಕೆ ಸದಾ ಆಶೀರ್ವದಿಸ್ತಾನೆ ಅಂತ ಹೇಳ್ತಾ ತಮ್ಮೆಲ್ಲರ ಸಹಕಾರ ಮತ್ತು ಸಹಾಯ ಇದೇ ರೀತಿಯಾಗಿ ನಮ್ಮ ಜೊತೆಗೆ ಇರಲಿ ಅಂತ ಆಶಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು ಮ್ಯಾಮ್ ಅ ವೆಲ್ ನೋನ್ ಪರ್ಸನ್ ಹೂ ಬ್ಯಾರ್ಲಿ ನೀಡ್ ಅನ್ ಇಂಟ್ರಡಕ್ಷನ್ who is social activist and our guide well-wisher of this school to deliver the presidential address it's my pleasure to invite our president mr shankar basavareddy sir of basavareddy education society dharwad please sir ಕಾರ್ಯದರ್ಶಿಗಳು ಸಮೂಹ ಸಂಸ್ಥೆಗಳ ಪ್ರಾಚಾರ್ಯರಾಗಿರುವಂತ ಶ್ರೀಮತಿ ಶಶಿಕಲಾ ಬಸವರೆಡ್ಡಿ ಅವರೇ ನಮಗೆ ಕಳೆದ 7 ವರ್ಷಗಳಿಂದ ಸದಾ ಮಾರ್ಗದರ್ಶನವನ್ನು ಮಾಡ್ತಾ ಯುವಕರಂತೆ ಚಟುವಟಿಕೆಗಳಲ್ಲಿ ನಮ್ಮನ್ನು ತೊಡಗಿಸಿ ಯಾವಾಗ ಯಾವುದೇ ಟೈಮ್ನಲ್ಲಿ ಕರೆದರೂ ಸಹಿತ ಈ ಶಿಕ್ಷಣ ಸಂಸ್ಥೆಯನ್ನು ಡೆವಲಪ್ಮೆಂಟ್ನಲ್ಲಿ ಅವರ ನೋವು ನಲಿವುಗಳನ್ನು ಸಹಿತ ಈ ಶಿಕ್ಷಣ ಸಂಸ್ಥೆಯಲ್ಲಿ ಕಾಣ್ತಾ ಇರುವಂಥ ನಮ್ಮೆಲ್ಲರಿಗೂ ಮಾರ್ಗದರ್ಶಕರುವಂಥ ಹಿರಿಯರಾಗಿರುವಂಥ ಈ ಶಿಕ್ಷಣ ಸಂಸ್ಥೆಯ ಪದವಿ ಮತ್ತು ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯ ಆಗಿರುವಂಥ ಶ್ರೀಯುತ ವಾಯ ಗಡೇನರ್ ಸರ್ ಅವರೇ ಕಳೆದ 15 ವರ್ಷಗಳಿಂದ ನಮ್ಮ ITI ಕಾಲೇಜಿನ ಪ್ರಾಚಾರ್ಯರಾಗಿ ಮತ್ತು ಶಿಕ್ಷಣ ಸಂಸ್ಥೆಯ ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಯಾವುದೇ ಸಮಯ ಹೇಳಿ ಅಲ್ಲಿ ನಾನು ಇರ್ತೀನಿ ಈ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಯಲ್ಲಿ ನನ್ನನ್ನು ತೊಡಗಿಸ್ಕೋತೀನಿ ಅಂತ ಹೇಳಿ ಸದಾ ಕಾರ್ಯಪ್ರವೃತ್ತರಾಗಿರುವಂಥ ಯುವಕರಾಗಿರುವಂಥ ಶ್ರೀಯುತ ರಮೇಶ್ ಮಡಿವಾಳರವರೇ ಈ ಶಿಕ್ಷಣ ಸಂಸ್ಥೆಯ ಪ್ರಾಚಾರ್ಯರು ಹಾಗೂ ಎಲ್ರಿಗೂ ನಮ್ಮ ಶಿಕ್ಷಕರಿಗೆ ತರಬೇತಿಯನ್ನು ನೀಡ್ತಾ ಮಕ್ಕಳಲ್ಲಿ ಉತ್ಸಾಹವನ್ನು ತುಂಬುತ್ತಾ ತಾವುದು ಉತ್ಸಾಹದ ಚಿಲುಮೆಯಂತೆ ಎಲ್ಲರ ಜೊತೆಗೆ ಇರ್ತಾ ಇರುವಂಥ ನಮ್ಮ ಸಂಸ್ಥೆಯ ಬಸವರೆಡ್ಡಿ ಆಂಗ್ಲ ಮಾಧ್ಯಮ ಸಂಸ್ಥೆಯ ಪ್ರಾಚಾರ್ಯರಾಗಿರುವಂಥ ಶ್ರೀಮತಿ ಮೇಘಾ ಅಂಚಲ್ಕರ್ ಅವರೇ ಹಾಗೆಯೇ ಈ ಒಂದು ವೇದಿಕೆಯ ಮುಂಭಾಗದಲ್ಲಿ ಕುಂತಿರುವಂಥ ನನಗೆ ಹಿರಿಯರು ನನ್ನ ಮಾರ್ಗದರ್ಶಕರು ಆಗಿರುವಂಥ ಶ್ರೀಯುತ ಶಿವಾನಂದ ಬಿಳಗಿ ಸರ್ ಅವರೇ ಹಾಗೆಯೇ ಈ ಒಂದು ವೇದಿಕೆ ಮೇಲೆ ಕೂತ್ಕೊಂಡಿರುವಂಥ ಎಲ್ಲ ನನ್ನ ಹಿತೈಷಿಗಳೇ ಪಾಲಕರುಂದವೇ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಶಿಕ್ಷಣ ಸಂಸ್ಥೆಯ ಕಿರೀಟಗಳಾಗಿರುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕ ಶಿಕ್ಷಕೇತರ ವೃಂದವೇ ಕಳೆದ 2 ವರ್ಷಗಳಿಂದ ನಾವುಗಳು ಈ ಒಂದು ವೇದಿಕೆಯನ್ನು ನೋಡಿರಲಿಲ್ಲ ನಾವು ಕಳೆದ 1 ತಿಂಗಳ ಹಿಂದೆ ಜನವರಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಬೇಕಂತ ಅಂದ್ಕೊಂಡಾಗ ಮತ್ತೆ ಕರೋನಾ ಮೂರನೆಯಲ್ಲಿ ನಮ್ಮನ್ನೆಲ್ಲ ಎಲ್ಲಿ ಈ ವರ್ಷನೂ ಇಂಥ ಕಾರ್ಯಕ್ರಮಗಳನ್ನು ಮಾಡಿಸಿಕೊಡುತ್ತೋ ಇಲ್ಲ ಅನ್ನುವಂಥ ಒಂದು ಅನುಮಾನ ಇತ್ತು ಆದರೆ ಎಲ್ಲೋ ಒಂದು ಕಡೆಗೆ ಅಳಕ್ಕನೂ ಹೋಗ್ಬಿಡ್ತು ಇಲ್ಲ ಈ ಕೊರೋನಾ ಹೋಗುತ್ತೆ ಅನ್ನುವಂಥ ಭಯ ಸಹಿತ ನಮ್ಮಿಂದ ದೂರ ಆಯಿತು ಫೆಬ್ರವರಿಯಲ್ಲಿ ನಾವೆಲ್ಲ ಶಿಕ್ಷಕರು ಕೂತ್ಕೊಂಡು ಯೋಚನೆ ಮಾಡಿದ್ವಿ ಮಕ್ಕಳನ್ನು ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಬೇಕು ಪಾಲಕರನ್ನು ಸಹಿತ ಮಕ್ಕಳ ಚಟುವಟಿಕೆಗಳನ್ನು ನೋಡಿ ಮನಸ್ಸುಗಳನ್ನು ಬದಲಾವಣೆ ಆಗಬೇಕನ್ನುವಂಥ ನಿಟ್ಟಿನಲ್ಲಿ ನಾವು ಕಳೆದ 15 ದಿನಗಳ ಹಿಂದೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ಯಶಸ್ವಿಯಾಗಿ 31ನೇ ವಾರ್ಷಿಕೋತ್ಸವ ದಿನಾಚರಣೆಯನ್ನು
ಮಕ್ಕಳ ಸಾಂಸ್ಕೃತಿಕ ಹಬ್ಬವನ್ನ ಇವತ್ತು ಮಾಡಲಿಕ್ಕೆ ನಾವೆಲ್ಲ ಸೇರಿದೀವಿ ಬಂಧುಗಳೇ ಎರಡು ವರ್ಷ ಎಷ್ಟು ಸ್ಟ್ರಗಲ್ ಆಯ್ತು ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಜೂನ್ ಮೇದಲ್ಲಿ ನಾವು ಶಿಕ್ಷಕರ ತರಬೇತಿಯನ್ನ ಹಮ್ಮಿಕೊಂಡ್ವಿ 2020 ರಲ್ಲಿ ಎಲ್ಲಾ ಶಿಕ್ಷಕರು ತರಬೇತಿಗೆ ಬಂದಂತ ಸಮಯದಲ್ಲಿ ಮತ್ತೆ ಲಾಕ್ ಡೌನ್ ಆಯ್ತು ಶಿಕ್ಷಕರಿಗೆ ಹೆದರಿಕೆ ಕೊರೋನಾ ಅನ್ನುವಂತ ಹೊಸ ಭಯ ಅದು ಬರೋಣೋ ಬೇಡ ಅನ್ನುವಂಥದ್ದು ಸೊ ನಮಗೆ ಬಿ ಆಫೀಸ್ನಿಂದ ಲೆಟರ್ ಕಳಿಸಿದ್ರು ಯಾವುದೇ ಕಾರ್ಯಕ್ರಮಗಳನ್ನು ನೀವು ಮಾಡಬಾರ್ದು ಅಂಥೇಳಿ ಜೂನ್ 15, 2020ಕ್ಕೆ ನಾವು ಮತ್ತೆ ಜುಲೈ 1 ಕ್ಲಾಸ್ ಸ್ಟಾರ್ಟ್ ಮಾಡಬೇಕಂತಂದಾಗ ಆಗಿನ ಶಿಕ್ಷಣ ಮಂತ್ರಿಗಳು ಸೊ ಇಲ್ಲ ಕ್ಲಾಸ್ಗಳನ್ನು ಮುಂದೂಡಿದ್ದೀವಿ ಅಂಥೇಳಿ ಕರ್ನಾಟಕ ರಾಜ್ಯ ತುಂಬ ನನ್ನ ಆಲ್ಮೋಸ್ಟ್ ಆಲ್ ಹೆಚ್ಚಿನ ಸ್ನೇಹಿತರು ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು ಹೇಗೆ ಮುಂದೆ ಅಂಥೇಳಿ ಸೊ ನಮಗೆ ಯಾವುದೇ ಭಯ ಅನ್ನಿಸ್ಲಿಲ್ಲ ಬಟ್ ಯಾವುದಾದ್ರೂ ಹೊಸ ಮಾರ್ಗಗಳನ್ನು ಹುಡ್ಕೋಣ ಹೊಸ ಮಾರ್ಗಗಳನ್ನು ಹುಡ್ಕೋಣ ಅನ್ನೋಂಥ ಸಂದರ್ಭದೊಳಗೆ ನಾವು ಜೂನ್ ಕೊನೆಯ ವಾರದಲ್ಲಿ ಕೂತ್ಕೊಂಡು ಆನ್ಲೈನ್ ಕ್ಲಾಸ್ಗಳನ್ನು ಮಾಡಬೇಕಂಥೇಳಿ ಆ್ಯಕ್ಚುಲಿ ಮೊದಲಿಗೆ ನಾನು ಅದಕ್ಕೆ ವಿರೋಧ ಮಾಡಿದೆ ಆದರೆ ನಮ್ಮ ಶಿಕ್ಷಕರು ಮತ್ತು ನಮ್ಮ ಪ್ರಾಚಾರ್ಯರು ಕೂತ್ಕೊಂಡು ಹೇಳಿದರು ಸರ್ ನಾವು ಒಂದು ವೇಳೆ ಕ್ಲಾಸ್ಗಳನ್ನು ಮಾಡದೇ ಹೋದರೆ ಮಕ್ಕಳು ಪ್ಯಾಂಡಮಿಕ್ ಆಗ್ತಾರೆ ಶಿಕ್ಷಣದ ವಂಚಿತರಾಗ್ತಾರೆ ಇದು ಎಷ್ಟು ದಿನ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಏನೇ ವಿರೋಧ ಇರಲಿ ನಾವು ಆನ್ಲೈನ್ ಕ್ಲಾಸ್ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿದಾಗ ನನಗೆ ಅದಕ್ಕೆ ಒಪ್ಪಿಕೊಂಡೆ ನಾನು ಅದಕ್ಕೆ ಇಂಥ ಸಂದರ್ಭದಲ್ಲಿ ಫಸ್ಟ್ ಕ್ಲಾಸು ನಮ್ಮಲ್ಲಿ ಮಾನಸಿ ಟೀಚರ್ ಅಂತಿದ್ದಾರೆ ಜುಲೈ 1 2020 ಮೋಸ್ಟ್ಲಿ ಕರ್ನಾಟಕದಲ್ಲಿ ಯಾರೂ ಸ್ಟಾರ್ಟ್ ಮಾಡಿರಲಿಲ್ಲ ಆನ್ಲೈನ್ ಕ್ಲಾಸನ್ನು ನನಗೆ ಗೊತ್ತಿರೋ ಹಾಗೆ ಜುಲೈ 1 2020 ಆನ್ಲೈನ್ ಕ್ಲಾಸನ್ನು ವಿದಿನ್ 15 ದಿನದಲ್ಲಿ ನಾವು ತೆಗೆದುಕೊಂಡಂಥ ತೀರ್ಮಾನ ನಿಜವಾಗಲೂ ಅದು ಯಾಕಂದರೆ ಹೊಸ ನಮಗೆಲ್ಲ ಹೊಸದವಾಗ ಅಂಥ ಒಂದು ಕ್ಲಾಸನ್ನು ಮಾಡಿದಂಥ ಮೇಡಮ್ಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಮುಂದೆ ತದನಂತರದಲ್ಲಿ ನಾವು 4 ರೀತಿಯಲ್ಲಿ ಕ್ಲಾಸ್ಗಳನ್ನು ಮಾಡಿದರು ಅದೆಲ್ಲ ನಿಮ್ಗೆ ಗೊತ್ತಿದೆ ಸಾಕಷ್ಟು ಜನಕ್ಕೆ ತೊಂದರೆ ಆಯಿತು ನನಗೆ ಮುಂದೆ ಜುಲೈ ಅಂಥ ಸಂದರ್ಭದಲ್ಲಿ ಬಂದಾಗ ಇವತ್ತು ಕರ್ನಾಟಕದಲ್ಲಿ ಈ ಕೊರೋನಾದಿಂದ ಸುಮಾರು 1,000 ಸ್ಕೂಲುಗಳು ಮುಚ್ಚಿ ಹೋಗಿದ್ದಾವೆ ಸುಮಾರು 1,000 ಸ್ಕೂಲುಗಳು ನನಗೆ ಕಿತ್ತೂರಿನಲ್ಲಿ ಒಬ್ಬರು ಸ್ನೇಹಿತರಿದ್ದಾರೆ ಅವರು ದಿನಕ್ಕೆ ಒಂದು ಸುಮಾರು ವಾರಕ್ಕೊಮ್ಮೆ ಫೋನ್ ಹಚ್ಚಿ ನನ್ನ ಕಣ್ಣೀರು ಹಾಕ್ತಾರೆ ಸರ್ ನೀವು ಸ್ಕೂಲ್ ತೊಗೊಳ್ರಿ ಅಂಥೇಳಿ ಎಷ್ಟು ಕಷ್ಟ ಆಗಿದೆ ಅಂದರೆ ಸುಮಾರು ಒಂದು 4-5 ಕೋಟಿ ರೂಪಾಯಿಗಳನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಭಯವಾದ ಬಂಗಲೆಯನ್ನು ಕಟ್ಟಿ ಸೊ ಅವರ ಶಿಕ್ಷಕರಿಗೆ ಪಗಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸೊ ಅಂಥ ಸಂದರ್ಭದಲ್ಲಿ ಸಹಿತ ನಮಗೂ ತುಂಬ ಕಷ್ಟ ಆಯಿತು ಬಟ್ ನಾನು ಆ ಕಷ್ಟ ಅಂತ ನೋಡಲೇ ಇಲ್ಲ ಯಾವತ್ತೂ ನಾವು ಇನ್ಸ್ಟಿಟ್ಯೂಷನ್ನ ನಡೆಸಬೇಕಾಗಿದೆ ಶಿಕ್ಷಣವನ್ನು ಕೊಡಬೇಕು ಮಕ್ಕಳನ್ನು ಶಿಕ್ಷಣದೊಳಗೆ ತೊಗೊಂಡೋಗಬೇಕು ಅನ್ನೋಂಥ ಒಂದು ಚಿಂತನೆಯಲ್ಲಿ ನಾವು ಮುನ್ನೆಗ್ಗಿದಾಗ ಇವತ್ತು ಸಹಿತ ನಮಗೆ ಎಷ್ಟೇ ತೊಂದರೆಗಳು ಬಂದರೂ ಅವನ್ನೆಲ್ಲವನ್ನು ಎದುರಿಸಿ ನಿಂತು ಪುನಃ ನಮ್ಮ ಶಿಕ್ಷಣ ಸಂಸ್ಥೆ ಯಾವ ರೀತಿಯಲ್ಲಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇವತ್ತು ಪಾಲಕರು ಬಂದಿದ್ದೀರಿ ಅದಕ್ಕೆ ಕಾರಣೀಕರ್ತರು ಯಾರಪ್ಪ ಅಂದರೆ ನೀವು ಅಂತ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಮನುಷ್ಯನಿಗೆ ತೊಂದರೆಗಳು ಬಂದಾಗ ಹಲವಾರು ಯೋಚನೆಗಳು ಹೊಂಡ್ತಾವೆ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಅಂತ ಹೇಳ್ತೇವೆ ನಾವು ಋಣಾತ್ಮಕವಾಗಿ ಚಿಂತನೆ ಮಾಡ್ತೀವಿ ಮತ್ತು ಧನಾತ್ಮಕವಾಗಿ ಚಿಂತನೆ ಮಾಡ್ತೀವಿ ನನಗೆ ಇವರು ಬಂದಾಗ ದಿನ ಒಂದು ಹೇಳಿದರು ಮೇಡಮ್ ನನಗೆ ದಿನ ಕಂಪ್ಯೂಟರ್ ಕೊಡಿಸ್ಬೇಕು ಆನ್ಲೈನ್ ಹಾಕಬೇಕು ಇಂಟರ್ನೆಟ್ ಕೊಡಿಸ್ಬೇಕು ಬೇಕಾದಷ್ಟು ಹೇಳಿದರು ನಾನು ಹೇಳಿದೆ ನೀವೇನು ಕೇಳ್ತೀರಿ ಕೇಳ್ರಿ ಕೊಡೋಣ ಬಟ್ ಅದರ ಸದ್ಬಳಕೆ ಆಗಬೇಕು ಮತ್ತು ಅದು ನಮ್ಮ ಪಾಲಕರಿಗೆ ಮತ್ತು ನಮ್ಮ ಮಕ್ಕಳಿಗೆ ಮುಟ್ಟಬೇಕು ಅನ್ನುವಂಥದ್ದು ಒಂದು ಧ್ಯೇಯ ನಮ್ಮದಾಗಿತ್ತು ಆ ನಿಟ್ಟಿನಲ್ಲಿ ಅವರು ಅದನ್ನು ಮುಟ್ಟಿಸುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಎಲ್ಲ ಶಿಕ್ಷಕ ಬಂಧು ಬಳಗ ಮತ್ತು ನಮ್ಮ ಪ್ರಾಚಾರ್ಯರು ಮಾಡಿದರು ಸೊ ಹೀಗೆ ಅದ್ರ ಜೊತೆಗೆ ಹಾಗಾದರೆ ನಮ್ಮ ಇದನ್ನು ಸಂಗ್ರಹ ಮಾಡೋದು ಹೇಗೆ ಇನ್ಕಮನ್ನು ಸಂಗ್ರಹ ಮಾಡೋದು ಹೇಗೆ ನೋಡಿ ಅದಕ್ಕೆ ಹೇಳೋದು ನೆಗೆಟಿವ್ ನಾವು ಥಿಂಕ್ ಮಾಡ್ಕೋತು ಅಂದರೆ ನಾವು ಹೀಗಾಯಿತು ಅಂತ ಕೂತ್ಕೊಂಡ್ರೆ ನಾವು ಯಾವತ್ತೂ ಮುಂದೆ ಬರಲಿಕ್ಕಾಗಲ್ಲ ನೀವು ನೋಡಿದ್ದೀರಾ ಕಳೆದ 2 ನಮ್ಮ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ನಿಂತಿಲ್ಲ ಹೌದಾ ಬಟ್ ಎಷ್ಟು ಕಷ್ಟ ಇದೆ ಗೊತ್ತಿದೆ ನಿಮಗೆ ಗೊತ್ತಿದೆ ಎಲ್ಲನೂ ಆದರೂ ನಮ್ಮ ಇನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ನಿಂತಿಲ್ಲ ಅದಕ್ಕೆ ಕಾರಣ ಅಂದರೆ ಹೊಸ ಹೊಸ ವಿಚಾರಗಳು ಇಂಥ ಸಂದರ್ಭದೊಳಗೆ ನಾವು ಮಾಡಿದ್ದೇನೆಂದರೆ ನಮ್ಮ ಅಡಿಟರ್ ಒಂದು ಐಡಿಯಾ ಕೊಟ್ಟರು ನನಗೆ ನಿಮ್ಮೆಲ್ಲ ಇನ್ಸ್ಟಿಟ್ಯೂಷನ್ ನಡೆಸಿದಿರಿ ನೀವು 8G ಮತ್ತು 12A ತೊಗೊಳ್ರಿ ಅಂಥೇಳಿ ಸೊ ಅವರು ನಾನು ಕರೆಸಿ ಕುಂದಿರಿಸಿದ್ರು ಸರ್ ಹಿಂಗೆಲ್ಲ ತೊಂದರೆ ಆಗಿದೆ ಅಂತ ಹೇಳಿದಾಗ ಸೊ ಅವರು 2020 ಅಕ್ಟೋಬರದಲ್ಲಿ ನನಗೆ ಎಲ್ಲ ಅಡಿಟನ್ನು ಮಾಡಿ ನನ್ನ ಇಡೀ ಸಂಸ್ಥೆ ಅಡಿಟನ್ನು ಮಾಡಿ ನನಗೆ 12A ಮತ್ತು 8G ಕೊಡಿಸಿದ್ರು ಅದು ಅದರಿಂದ ಏನಾಗ್ತದೆ ಅಂದರೆ ಟ್ಯಾಕ್ಸ್ ಬೆನಿಫಿಷನ್ ಸಿಗುತ್ತೆ ಯಾರಿಗೆ ನಮಗೆ ದಾನಿಗಳಿರ್ತಾರೆ ಅವರಿಗೆ ಟ್ಯಾಕ್ಸ್ ಬೆನಿಫಿಷನ್ ಸಿಗುತ್ತೆ ಸೊ ಅದೇ ಒಂದು ಉತ್ತರವನ್ನು ಇಟ್ಟುಕೊಂಡು ಕಳೆದ 30 ನಾವು ಒಂದೇ 1 ರೂಪಾಯಿಯನ್ನು ಪಬ್ಲಿಕ್ ಕಡೆಯಿಂದ ದುಡ್ಡು ತೊಗೊಂಡಿಲ್ಲ ನಾವು 1 ರೂಪಾಯಿ ಸಹಿತ ನಾವು ಫೀ ಕಲೆಕ್ಟ್ ಮಾಡಿಲ್ಲ ಪಬ್ಲಿಕ್ ಕಡೆಯಿಂದ ಇವತ್ತೇನಾದರೂ ಈ ಶಿಕ್ಷಣ ಸಂಸ್ಥೆ ಬೆಳೆದೈತಂದರೆ ನೀವು ಕೊಟ್ಟಿರುವಂಥ ಫೀಸು ಮತ್ತು ನೀವು ಕೊಟ್ಟಿರುವಂಥ ಡೆವಲಪ್ಮೆಂಟ್ ಫಂಡಿಂದ ಈ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದ್ದೀವಿ ನಾವು ಆದರೆ ಅದೇ ರೀತಿ ಹೋದರೆ ನಾವು ಇನ್ನೂ 10 ಇದೇ ಹೋಗ್ತದೆ ನಾವು ಸಹಿತ ನಮ್ಮ ಜ್ಞಾನವನ್ನು ಕೊಳ್ಕೊತೀವಿ ಅಂತ ಹೇಳೋದಕ್ಕೆ
सुमार ऐसी जन दानी इवत ना करेसी ना सन्मान अदे ना यार करील ना वेदे मेले इप्त लक्ष रूपाय डोनेशन को नम शिक्षण संस्थे और यारू नसर हेबैड्री अंतर आ इप्त लक्ष रूपाय डोनेशन को परणाम इवत नम बिल्डिंग कड़ता इंत सदर्भदू सहित शिक्षण संस्थे नडसली नम जो पब्लिकू सहित अवंथद्दन नमु तोरसकोटो इवतु वेदिके मेलिरुवंत एल्ला आसनगळन्न सुमारु 1.5 लक्ष रूपाय नावु केळिदीवि ओब्बरिगे नीवु इदक्के मेलगडे नीवु शटर इदन्न हाकिस्कोडि अंत केळिदि मेलगडे चावणि हाकिस्कोडि अंत केळिदाग इल्ल ननगे बेर एल्ला ऐटम्गळन्न सुमारु 1.5 लक्ष रूपायदे ऐटम्गळन्न ओब्बरु दानिगळु कोट्टिद्दारे ननगे निन्ने सहित अवरु कै कोट्टुकोंडु इवत्तु माडिदारे अवरेल्लरिगू यारु ई शिक्षण संस्थे मेले प्रीतियन्न इट्टुकोंडु शिक्षण संस्थे बेळेयबेकु बेळेसबेकु अन्नुवंत निट्टिनल्लि और नमगेन नम बेन्नल्ली बागि निंतुकोंडिद्दारे नानु वंदिन करिसि एल्लरन्न करिसिन इल्लि सन्मान माड्तीनि वेदिके मेले याकंद्रे अवरु यारु एष्टु हेळिद्रु सर नम्म तम्म हेसरन्न हेळ्तीनि हेसरन्न हेळबारदु अंत प्रामिस माडिसिकोंडिद्दारे अदक्के ना इल्लि हेळ्लिक्के साध्य आगता इल्ल सो आदरू सहित मुंदोंदिन एनु नम्म शिक्षण कष्ट कालदल्लि नम्म शिक्षण जोते संस्थे जोतेगे निंतुकोंडिद्दारे अवरेल्लरन्न करिसि सन्मान माडुवंतद्दु नन्न कर्तव्य अदु ना माडे माड्तीनि सो मनुष्य वेदू हिंदू बरतार बट कष्टकाल अब निजवाद नेनपुत निजवालू नन के सहाय यू ना नेपरली नम हृदय मुंदे बंत दिन सहित नम शिक्षण संस्थेन नडसली बेवंत डेवलपमेंट मे बहुत जन नम जो नन अर्थ आगता है याक हेतना ಒಬ್ಬ ಮನುಷ್ಯ ಇನ್ವಾಲ್ವ್ಮೆಂಟ್ ಆಗಿ ಶಿಕ್ಷಣದಲ್ಲಿ ಇನ್ವಾಲ್ವ್ಮೆಂಟ್ ಆಗಿ ಕಳೆದ 30 ವರ್ಷಗಳಿಂದ ನೋಡ್ಕೊತಾ ಬಂದಿದ್ದಾರೆ ಅವರು ಬಹಳ ಜನ ಹೇಳಿದ್ರು ನಾವು ದುಡ್ಡು ಕೊಡ್ತೀವಿ ನಮ್ಮ ಹೆಸರು ಇಡ್ರಿ ನಮ್ಮ ಹೆಸರು ಇಡ್ರಿ ಅಂತ ಹೇಳಿದ್ರು ನನಗೆ ಅದಕ್ಕೆ ಯಾಕೋ ಮನಸು ಆಗಲಿಲ್ಲ ಬೇರೆದರ ದುಡ್ಡು ತಗೋಬಾರದು ಅನ್ನುವಂತ ಒಂದೇ ಒಂದು ಕಲ್ಪನೆ ಇತ್ತು ನನಗೆ ಅದಕ್ಕೆ ನಾವು ಸ್ಲೋ ಆಗಿ 30 ವರ್ಷಗಳನ್ನು ಬೆಳೆಸಿದ್ವಿ ನಾವು ಆದರೂ ಸಹಿತ ಈಗ ನಮ್ಮ ಚಿಂತನೆಗಳನ್ನು ಬದಲಾವಣೆ ಮಾಡ್ಕೊಂಡು ಯಾಕಂದ್ರೆ ಕಾಲಕತ್ತಕ್ಕಾಗಿ ನಮ್ಮ ಚಿಂತನೆಗಳು ಬದಲಾವಣೆ ಆಗಲೇಬೇಕು ಎಷ್ಟು ವರ್ಷ ಅಂತಪ್ಪ ನಾವು ಈ ರೀತಿ ಮಾಡ್ಕೊಂಡು ಹೋಗೋದು ಅನ್ನುವಂತ ಸಂದರ್ಭ ಬಂದಾಗ ನಮ್ಮ ಚಿಂತನೆಗಳು ಬದಲಾವಣೆಯಾಗಿ सो ना रीतियादंत डेवलपमेंट नमक साध्यते अदे तमगू सहित एस्टे तौंदू सहित इवत निम्गू तौंद है या नम सिबंदी बलग के ना सैलरी को मेंटेनेंस तुम कष्ट इंस्टिट्यूशन नडसोदान दिन नित्य फ्रेंड हस्ता नन के बंगलूरन सुमार 300 स्कूल बंद सुमार 300 स्कूल एस्टू स्कू या वर्ष ऐन आयतप कष्ट आगत गोत ನಿಮಗೆ ಗೊತ್ತಿದೆ ಮನೆಯಲ್ಲಿ ನೌಕರ ಹೋದಾಗ ಒಂದು ಕುಟುಂಬವನ್ನ ನಡೆಸೋದು ಎಷ್ಟು ಕಷ್ಟ ಇದೆ ಹಾಗೆ ಒಂದು ಸ್ಕೂಲ್ ಅನ್ನು ನಡೆಸೋದು ತುಂಬಾ ಕಷ್ಟ ಇದೆ ಅದೆಲ್ಲವನ್ನ ಮೀರಿ ನಾವು ಇವತ್ತು ನಿಂತುಕೊಂಡಿ ಬಂದ್ರೆ ಅದಕ್ಕೆ ಮೂಲ ಕಾರಣಕರ್ತರು ನೀವು ಸೋ ಒಂದು ಹುಡುಗರು ಸಹಿತ ಕಡಿಮೆಯಾಗಿಲ್ಲ ನಮಗೆ ಅಡ್ಮಿಷನ್ ಸಹಿತ ನಮಗೆ ಕಡಿಮೆಯಾಗಿಲ್ಲ ನಾವು ಯಾಕಂದ್ರೆ ಶಿಕ್ಷಣದಲ್ಲಿ ಕೊರತೆ ಮಾಡ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ ಸೋ ನಮ್ಮ ಎಲ್ಲಾ ಚಟುವಟಿಕೆಗಳನ್ನು ಏನು ನಾವು ಹಿಂದೆ ಹಾಕೊಂಡಿರ್ತೀವಿ ನಾವು ಪ್ರತಿ ವರ್ಷ ಅಕಾಡೆಮಿಕ್ ಪ್ರೊಸೆಸ್ ಅನ್ನು ಮಾಡೋದು ಇನ್ ದಿ ಮಂತ್ ಆಫ್ ನವೆಂಬರ್ ಅಂಡ್ ಡಿಸೆಂಬರ್ 2022-23 ना अकाडेमिक ऐन मुंदिन वर्ष नावेन प्लान ना आ प्लान नवंबर डिसेंबर दी 12 तिंगल जून हिडकु सो मार्च 31 वे 10 तिंगल अकाडेमिक प्रोसेस रेडी आगिंद नम शिक्षक ना तैयारती सो आवेल्ला प्लान इंप्लीमेंटेशन विदिन आ इयरदल आगे बट कड़े 2 वर्ष नमें प्लान सहित अवगन रीच मे नम्बर बट आदू सहित ಕಳೆದ ನವೆಂಬರ್ ನಿಂದ ರೆಗ್ಯುಲರ್ ಆಗಿ ಕ್ಲಾಸ್ಗಳು ಸ್ಟಾರ್ಟ್ ಆಗಿರೋದ್ರಿಂದ ನಮಗೆ ಮತ್ತೆ ನಾವು ಮುಂದಿನ ಈ ವರ್ಷ 2022-23 ರಿಂದ ಮೊದಲಿಗಿಂತಲೂ ಹೆಚ್ಚಿನ ಯಾಕಂದ್ರೆ ಇವತ್ತು ಆನ್ಲೈನ್ ಕ್ಲಾಸ್ಗಳು ಬಂದಿದಾವೆ ಸೋ ಇವತ್ತು ಬೇಕಾದಷ್ಟು ವಿದ್ಯಾರ್ಥಿಗಳು ಮೊಬೈಲ್ ನಲ್ಲಿ ಅಥವಾ ಇಂಟರ್ನೆಟ್ ನಲ್ಲಿ ಸಾಕಷ್ಟು ವರ್ಕ್ ಮಾಡಿದ್ದಾರೆ ಟ್ಯಾಲೆಂಟ್ ಆಗಿ ವರ್ಕ್ ಮಾಡಿದ್ದಾರೆ ಅವೆಲ್ಲವುಗಳನ್ನು ನಾವು ವಿಚಾರ ಮಾಡ್ಕೊಂಡು ಹೊಸ ಹೊಸ ತಂತ್ರಜ್ಞಾನವನ್ನು ಯೂಸ್ ಮಾಡ್ಕೊಂಡು ಮಕ್ಕಳನ್ನು ಬೆಳೆಸುವಂತ ನಿಟ್ಟಿನಲ್ಲಿ ಹೊಸ ಹೊಸ ಯೋಜನೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೇವೆ ಸೋ ಇವತ್ತು ಸಾಕಷ್ಟು ಈ ಅಕಾಡೆಮಿಕ್ ಇಯರ್ ಮುಗಿದ ಮೇಲೆ ಮುಂದಿನ ಅಕಾಡೆಮಿಕ್ ಇಯರ್ ದಲ್ಲಿ ಯಾಕಂದ್ರೆ ವಿ ಆರ್ ನಾಟ್ ಸ್ಯಾಟಿಸ್ಫೈಡ್ ನಮಗೆ ಇನ್ನು ತೃಪ್ತಿ ಇಲ್ಲ ಯಾಕಂತ ಹೇಳಿದ್ರೆ ಅರ್ಧ ಆನ್ಲೈನ್ ಆಗಿದೆ ಈ ವರ್ಷ ಅರ್ಧ ಆಫ್ಲೈನ್ ಆಗಿದೆ ಸೋ ಮಕ್ಕಳನ್ನು ಮತ್ತೆ ನಾವು ಟ್ರ್ಯಾಕಿಗೆ ತರಬೇಕಾತಂದ್ರೆ ತುಂಬಾ ಕಷ್ಟ ಆಗಿದೆ ನಮ್ಮ ಮನೆ ನಮ್ಮ ಟೀಚರ್ಸ್ ಮೀಟಿಂಗ್ ನಲ್ಲಿ ಹೇಳಿದೆ ಏನಂತ ಹೇಳಿದ್ರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಅಂದಾಗ ಅವರು ಒಪ್ಪಿಕೊಂಡ್ರು ಯಾಕೆ ಅಂತ ಪ್ರಶ್ನೆ ಬಂದಾಗ ಸರ್ ಮಕ್ಕಳು ಮೊಬೈಲ್ ನಲ್ಲಿ ಕಲ್ತಿದ್ರು ಈಗ ಆನ್ಲೈನ್ ಗೆ ಬಂದಾಗ ಸೋ ಅವರಿಗೆ ಏನಾಗಿದೆ ಮೊಬೈಲ್ ಗುಂಗಿನಿಂದ ಹೊರಗೆ ಬರಲಿಕ್ಕೆ ಸುಮಾರು 2 ತಿಂಗಳುಗಳ ಕಾಲ ತೆಗೆದುಕೊಂಡಿದ್ದಾರೆ ಬಟ್ ಆದರೂ ಸಹಿತ ಅವೆಲ್ಲವನ್ನ ಮೀರಿ ನಮ್ಮ ಶಿಕ್ಷಕರು ಅಂದ ಅವರನ್ನು ಮತ್ತೆ ಮೂಲತಃ ಯಾವ ಟ್ರ್ಯಾಕಿಗೆ ತರಬೇಕಾಗಿತ್ತು ಆ ಟ್ರ್ಯಾಕಿಗೆ ತರುವಂತ ಕಾರ್ಯಕ್ರಮವನ್ನ ನಮ್ಮ ಶಿಕ್ಷಕರು ಮಾಡಿದ್ದಾರೆ ಮೊದಲಿಗೆ ನಾನು ಅವರಿಗೆ ನಮ್ಮ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳ್ತೇನೆ
ಆಲ್ರೆಡಿ ಮೇಡಂ ಹೇಳಿದ್ರು ನಮಗೆ ಹಾಗೇನೇ ಸೋ ಮುಂಬರುವಂತ ದಿನಗಳಲ್ಲಿ ನಾವು ಎರಡು ಮಾತುಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಮಕ್ಕಳನ್ನು ನಾವು ಪರ್ಸೆಂಟೇಜ್ ಓರಿಯೆಂಟೆಡ್ ಮಾಡಬೇಡಿ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ನಾನು ಮಕ್ಕಳಿಗೆ ಟ್ಯಾಲೆಂಟ್ಸ್ ಬೇಕಾದಷ್ಟಿದೆ ಬೇಕಾದಷ್ಟು ಫೀಲ್ಡ್ಗಳಿದ್ದಾವೆ ಯಾವನಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಆ ಆಸಕ್ತಿಗನುಗುಣವಾಗಿ ಮಕ್ಕಳನ್ನು ನೀವು ಕಳಿಸ್ಕೊಂತ ಹೋದಾಗ ಖಂಡಿತವಾಗಲೂ ನೀವೇನು ಮಾಡ್ತೀರಂದರೆ ಮಕ್ಕಳ ಏರಿಗೆಯನ್ನು ನೋಡ್ತೀರಿ ಆಟದಲ್ಲಿರೋವನಿಗೆ ಓದಕ್ಕೆ ಹೇಳಿದರೆ ಆಟ ಆಡಲಿಕ್ಕಾಗಲ್ಲ ಓದೋವನಿಗೆ ಆಟ ಆಡಂದರೆ ಆಟ ಆಡಲಿಕ್ಕಾಗಲ್ಲ ಡಾನ್ಸ್ ಮಾಡೋವನಿಗೆ ಓದು ಮತ್ತು ಆಟ ಆಡಂದ್ರೆ ಆಗಲ್ಲ ಯಾಕಂದರೆ ಅವ್ರ ಇಂಟರ್ನಲ್ ಥಾಟ್ ಅಂತ ಹೇಳ್ತೀವಿ ನಾವು ಅದನ್ನು ಗುರುತಿಸುವಂಥ ಕಾರ್ಯಕ್ರಮವನ್ನು ನಾವು ಮಾಡ್ತೀವಿ ಶಿಕ್ಷಣ ಸಂಸ್ಥೆಯವರು ಮತ್ತು ಶಿಕ್ಷಕರು ಮಾಡ್ತಾರೆ ಅದನ್ನು ಗುರುತಿಸಿ ಇವತ್ತು ಬೇಕಾದಷ್ಟು ಜಗತ್ತು ಇಲ್ಲಿದೆ ನಿಮಗೆ ಹಿಂದೆ ಒಂದು ಯುದ್ಧ ನಡೀತಂದರೆ ನಮಗೆ ಮರುದಿವಸ ಪೇಪರ್ನೇ ಓದ್ತಿದ್ದೀವಿ ನಾವು ಇವತ್ತು ನಿಮ್ಮ ಕೈಯಾಗಿದೆ ಉಕ್ರೇನ್ದಲ್ಲಿ ಸತ್ತು 5 ನಿಮಿಷಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ಜಗತ್ತನ್ನು ತುಂಬ ಹೋಗುತ್ತೆ ಕೇವಲ ದೇಶಕ್ಕಷ್ಟೇ ಅಲ್ಲ ಒಂದು ಸಣ್ಣ ಯಾವುದೇ ಘಟನೆಗಳು ಸಹಿತ ನಮ್ಮ ಮೊಬೈಲ್ನಲ್ಲಿದೆ ಇಷ್ಟೊಂದು ತಂತ್ರಜ್ಞಾನ ಇರುವಾಗ ನಾವು ಮಕ್ಕಳನ್ನು ಮುಂದೆ ಯಾವ ರೀತಿಯಾಗಿ ನಾವು ಬೆಳೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮ್ಮ ಚಿಂತನೆಗಳಿರಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ಮಕ್ಕಳನ್ನು ಪರ್ಸೆಂಟೇಜ್ ಓರಿಯೆಂಟೆಡ್ ಮಾಡಲಾರ್ದೇನೆ ಬೇರೆ ಬೇರೆ ರಂಗಗಳಲ್ಲಿ ಅವ್ರನ್ನ ಬೆಳೆಸುವಂಥ ಕಾರ್ಯಕ್ರಮವನ್ನು ನೀವು ಮಾಡಬೇಕು ಅಂತೇಳಿ ಮೊನ್ನೆ ಒಬ್ಬರು IAS ಪಾಸ್ ಆಗಿದ್ದಾರೆ ನನ್ನ ವಿದ್ಯಾರ್ಥಿ ಅಲ್ಲ ಅವರು ನಾವು ಒಂದು ಹುಬ್ಳಿಯಲ್ಲಿ ಹೋದೆ ಅವ್ರನ್ನ ಕೇಳಿದೆ ನಾನು ಸರ್ ಏನಂತಂದೆ ಬಸವರೆಡ್ಡಿ ಅಂದ ತಕ್ಷಣ ಅವ್ರು ಒಂದೇ ಮಾತು ಹೇಳಿದರು ಸರ್ IAS ಪ್ರಿಲಿಮ್ಸ್ ಸರ್ ನಿಮ್ಮ ಕಾಲೇಜ್ನಲ್ಲಿ ಬರೆದಿದ್ದೆ ನಾನು ಅಂತೇಳಿ ನಂಗೆ ತುಂಬ ಖುಷಿ ಆಯಿತು ಸೊ ಅವರು ಇವತ್ತು ಪ್ರಿಲಿಮ್ಸ್ ಪಾಸ್ ಆಗಿ IAS ಪ್ರೊಬೇಷನರಿ ಪೀರಿಯಡ್ನಲ್ಲಿ ಇವತ್ತಿದ್ದಾರೆ ಅವರು ಸೊ ಹೀಗೆ ನಮ್ಮ ಶಿಕ್ಷಣ ಸಂಸ್ಥೆ ಹಲವಾರು ಜನರಿಗೆ ಸೊ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಅವ್ರನ್ನ ಡೆವಲಪ್ಮೆಂಟ್ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತದೆ ಅದಕ್ಕೆಲ್ಲರಿಗೆ ತಮ್ಮ ಪ್ರೋತ್ಸಾಹ ಭಾಳ ಮುಖ್ಯವಾಗಿದೆ ಈ ಪ್ರೋತ್ಸಾಹ ಕಂಟಿನ್ಯೂಸ್ ಆಗಿರಲಿ ನಿಮ್ಮ ಹೊಸ ಚಿಂತನೆಗಳು ನಿಮ್ಮ ನಿಮ್ಮ ಯಾವ ರೀತಿಯಾದಂಥ ಹೊಸ ಚಿಂತನೆಗಳಿದ್ದಾವೆ ನಾವು ಕಳೆದ 2 ವರ್ಷದಿಂದ ಒಂದು ಕಪ್ ಚಾ ಸಹಿತ ಕುಡಿಸಿಲ್ಲ ನಿಮಗೆ ನೆನ್ಪಿಟ್ಕೊಡ್ರಿ ಹೆದರಿಕೆ ಯಾಕಂದರೆ ಎಲ್ಲಿ ಚಾ ಕುಡಿಸಿದ್ರೆ ನಮ್ಮಿಂದನ ಕೊರೋನಾ ಬಂತ ಹೇಳೋನಂತ ಹೆದರಿಕೆ ನೀರಿಟ್ಟರೆ ನೀರು ಜೊತೆಗೆ ಎಲ್ಲಿ ಕೊರೋನಾ ಬರ್ತ ಅನ್ನುವಂಥ ಹೆದರಿಕೆ ಸೊ ಎಷ್ಟು ಹೆದರ್ತಿದ್ವಿ ಅಂದರೆ ನಮ್ಮ ಮುಂದೆ ಚೇಂಬರ್ ಮುಂದಿನ ಚೇರೆಲ್ಲ ಒಂದು 4-5 ಫೂಟ್ ಹಿಂದಕ್ಕೆ ಸರ್ಕೊಂಡಿದ್ದು ಇದು ಎಲ್ಲವನ್ನು ಮೀರಿ ನಾ ಜೀವನದೊಳಗೆ ಮಾಸ್ಕ ಹಾಕಲಿಲ್ಲ ಎಲ್ಲಿ ಪೊಲೀಸರು ಥರ ಅಷ್ಟು ಮಾಸ್ಕ್ ಹಾಕ್ತಿದ್ದೆ ಮಾಸ್ಕ ಹಾಕಲಿಲ್ಲ ಇಮ್ಯುನಿಟಿ ಪವರ್ ಡೆವಲಪ್ಮೆಂಟ್ ಆಯ್ತು ಇದರಿಂದ ಸೊ ರೋಗಗಳು ಆಲ್ವೇಸ್ ಇದೆ ಬಟ್ ಅದು ಯಾವುದೋ ಈ ಕಾರಣಕ್ಕೆ ಇಷ್ಟೊಂದು ಸ್ಪ್ರೆಡ್ ಆಯಿತು ಆಲ್ವೇಸ್ ನಾವು ಹುಟ್ಟಿದಾಗಿಂದನೇ ರೋಗಗಳು ಇದ್ದೇ ಇರ್ತವೆ ವೈರಸ್ಗಳು ಇದ್ದೇ ಇರುತ್ತೆ ಅದಕ್ಕೊಂದು ಹೆಸರು ಕೊಟ್ಟು ಇವತ್ತು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಇಷ್ಟು ಪಬ್ಲಿಸಿಟಿ ತೊಗೊಳ್ಳಿಕ್ಕೆ ಸಾಧ್ಯ ಆಯ್ತೇ ಆಯಿತು ಹಿಂದೂ ಇರಲಿಲ್ವಾ ಯೋಚನೆ ಮಾಡಿ ನಮ್ಮ ಹಿರಿಯರನ್ನ ಕೇಳ್ರಿ ಕುಷ್ಟ ರೋಗ ಅಂತ ಇತ್ತು ಕ್ಷಯ ರೋಗ ಅಂತ ಇತ್ತು ಏಡ್ಸ್ ಅಂತಿತ್ತು ಇವೆಲ್ಲವೂ ಇದ್ವು ಬಟ್ ಅವಾಗ ಇಷ್ಟೊಂದು ಸೋಷಿಯಲ್ ಮೀಡಿಯಾ ಇರಲಿಲ್ಲ ಮತ್ತು ನಮ್ಮನ್ನು ಹೆಚ್ಚು ಹೆದರಿಸ್ತಾರೆ ಯಾರಪ್ಪ ಅಂದರೆ ಮೀಡಿಯಾದವರು ಸೊ ಆ ಮೀಡಿಯಾದವ್ರು ನಮ್ಮನ್ನು ತುಂಬ ಹೆದರಿಸಿದ್ರು ರವಿ ನೋಡ್ತಾ ಇದ್ದಾರೆ ನಮ್ಮ ಮೀಡಿಯಾದವ್ರು ಕುತ್ಕೊಂಡಾರೆ ಇಲ್ಲಿ ಸೊ ನಿಜವಾಗ್ಲೂ ಭಾಳ ನಮ್ಮನ್ನು ಹೆದರಿಸಿದ್ರು ಸೊ ಯಾವುದು ಸತ್ಯ ಯಾವುದು ಅನ್ನೋದು ನಮಗೆಲ್ಲ ಅರಿವಾಗಿದೆ ಇವತ್ತು ಅದನ್ನೆಲ್ಲವನ್ನು ಮೀರಿದ್ದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೀವಿ ಸೊ ಅದಕ್ಕೆ ನಮ್ದು ಏನೈತಂದರೆ ಭಾಳ ದಿನದ ಮೇಲೆ 2 ವರ್ಷಗಳ ಮೇಲೆ ನಾವು ಕೂಡಿದ್ದೀವಿ ನಿಮಗೆ ಯಾವುದೇ ಒಂದು ಹಾಸ್ಪಿಟಾಲಿಟಿ ಮಾಡಿಲ್ಲ ನಾವು 2 ವರ್ಷ ಅದಕ್ಕೆ ನಾಳೆ ದಿನ ನಾವು ಭಾಳ ಎಲ್ಲ ಪೇರೆಂಟ್ಸ್ಗಳು ಮಕ್ಕಳು ಎಲ್ಲರೂ ಸೇರಿಕೊಂಡು ಊಟ ಮಾಡೋಣ ಸಾಯಂಕಾಲ ಭಾಳ ಚಂದ ಅಡುಗೆ ಮಾಡಿಸಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟ್ನವರು ಮತ್ತು ನಮ್ಮ ಸರ್ ಎಲ್ಲ ಜವಾಬ್ದಾರಿ ತೆಗೆದುಕೊಂಡು ದಯವಿಟ್ಟು ನಾಳೆ ಒಂದಿನ ಕಾರ್ಯಕ್ರಮ ಇದೆ ತಾವೆಲ್ಲ ಕಾರ್ಯಕ್ರಮದಲ್ಲಿ ಮಕ್ಕಳ ನಿಮ್ಮ ಮಕ್ಕಳು ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ಹಾಗೆಯೇ ಎಲ್ಲರಿಗೆ ನಮಗೆ ಒಂದು ಊಟದ ವ್ಯವಸ್ಥೆ ಮಾಡಿದೆ ಯಾಕಂದರೆ ನಾವು 2 ಬಾರಿ ಎಲ್ಲರೂ ಕೂಡಿಕೊಂಡು ಪ್ರೀತಿಲಿ ನೀವು ಹರಿಸಿ ಹೋಗಬೇಕು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಬೇಕು ಪ್ರೀತಿಲೇ ತಾವೆಲ್ಲ ಪ್ರೀತಿಯನ್ನು ತೋರಿಸಿದಾಗ ನಮಗಿನ್ನೂ ಬೆಳವಣಿಗೆಗೆ ನಮ್ಮ ಶಿಕ್ಷಣ ಸಂಸ್ಥೆಯ ಬೆಳವಣಿಗೆಗೆ ಕಾರಣ ಆಗುತ್ತೆ ಅವೆಲ್ಲ ಪ್ರೀತಿಯನ್ನು ಕೊಟ್ಟಾಗ ನಮಗೆ ಹರಿಸಿದಾಗ ನಮ್ಮ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಮಕ್ಕಳು ಎಲ್ಲಕ್ಕಿಂತ ಮಿಗಿಲಾಗಿ ನಮ್ಮ ಮಕ್ಕಳು ಉನ್ನತವಾದ ಹುದ್ದೆಗಳಿಗೆ ಉನ್ನತವಾದ ಮಟ್ಟದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಈ ವರ್ಷ ನಮ್ಮದು ಪ್ರಥಮ ಬಾರಿಗೆ SSLC ಮಕ್ಕಳು ಎಕ್ಸಾಮಿನೇಷನ್ಗೆ ಹೋಗ್ತಾ ಇದ್ದಾರೆ ಆ SSLC ಮಕ್ಕಳಿಗೆ ಸಾಕಷ್ಟು ನಾವು ಪ್ರಯತ್ನಗಳನ್ನು ಮಾಡಿ ತಯಾರು ಮಾಡಿದ್ದೇವೆ ಮುಂಬರುವಂಥ ದಿನಗಳಲ್ಲಿ ನಾವು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ ಅದನ್ನು ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ಬಿಕಾಸ್ ಆಫ್ ಓನ್ಲಿ ಈ ಕೊರೋನಾ ಮುಂದೆ ಬರುವಂಥ ರೆಗ್ಯುಲರ್ ಇತ್ತಪ್ಪ ಅಂದರೆ ನಾವು ಇನ್ನೂ ಹೆಚ್ಚಿನ ಸಮಯಗಳನ್ನು ಹಾಕ್ಕೊಂಡು ವಿದ್ಯಾರ್ಥಿಗಳನ್ನು ಬರುವಂಥ ದಿನಗಳಲ್ಲಿ ಈಗ ಬರುವಂಥ SSLC ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಮಕ್ಕಳಿಗೂ ಸಹಿತ ಹೊಸ ಹೊಸ ವಿಚಾರಧಾರೆಗಳನ್ನು ನಾವು ಮಾಡಿಕೊಂಡು ನಮಗೆ ಶಿಕ್ಷಣ ಕೊಡುವಂಥ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಸಿಬ್ಬಂದಿ ವರ್ಗ ನಾವು ಯಾಕಂದರೆ ಈಗಾಗಲೇ ಹೇಳಿದ್ವಿ ಮೇ 16 ತಾರೀಕಿಗೆ ನೆಕ್ಸ್ಟ್ ಅಕಾಡೆಮಿಕ ಸ್ಟಾರ್ಟ್ ಅಂತ ಅನೌನ್ಸ್ ಆಗಿದೆ ಡಿಪಾರ್ಟ್ಮೆಂಟ್ ಅನೌನ್ಸ್ ಮಾಡಿದೆ ನಾವು ಆಲ್ರೆಡಿ ನಮ್ಮ ಶಿಕ್ಷಕರು ಹೇಳಿದ್ದೀವಿ April 10 ಈ ಅಕಾಡೆಮಿಕ್ ಇಯರ್ ಮುಗಿದ ಮೇಲೆ May 1 ಸುಮಾರು 10 ಡೇಸ್ಗಳ ಕಾಲ ನಮ್ಮೆಲ್ಲ ಶಿಕ್ಷಕರಿಗೂ ಒಂದು ತರಬೇತಿಯನ್ನು ರಿಸೋರ್ಸ್ ಪರ್ಸನ್ ಅನ್ನು ಕರೆಸಿ ಮುಂದೆ ಅಕಾಡೆಮಿಕ್ ಇಯರ್ದಲ್ಲಿ ಹೇಗೆ ನಾವು ಮಕ್ಕಳಿಗೆ ಟೀಚ್ ಮಾಡಬೇಕು ಪ್ರತಿ ವರ್ಷ ಮಾಡ್ತೀವಿ ನಾವು ಕಳೆದ 2 ವರ್ಷ ನಮಗೆ ಮಾಡಲಿಕ್ಕಾಗಲಿಲ್ಲ ಬಟ್ ನಡುವೆ ನಾವು ಟೀಚರ್ಸ್ ಟ್ರೈನಿಂಗ್ ತೊಗೊಂಡಿದ್ದೀವಿ
बट अस्ट सर आगे बट मे वे शिक्षक तरबेतिया को बेरे बेरे रिसोर्स पर्सन कर्स इंत कार्यक्रम नामी मकल वो ज्ञान बेसुव निटली नम शिक्षण संस्थे सदा प्रयत्न अद्केला तुम पूर्वक निंतरी तवेल आशीर्वादानी इे रीत निम्म प्रीति विश्वास नम शिक्षण संस्थे मेलेंत तमेलू या ना भाला मंदिर गेस्ट कर्सद्रे भाड़ा अद्क नम शिक्षक सर नाव एड हतोना पब्ली जो जन नम पालक जो ना भाला मतडील अंत अदे ना मत नम नम नावे स्वल्प निम्ज जो मतडक ना यदे गेस्टन करलारदे नावे गेस्ट कूद इवत मतडी तवेलना कीड़े तमेलू नम हृदय तुम नम सर नात जय हिंद जय कर्नाटक धन्यवाद कार्यक्रम घट वंदनार्पणे सभा कार्यक्रम हंत वंदनार्पणे बसवरेड्डी आंग्ल माध्यम शाला आस्मा उड़ेद मन प्लीज मैम शाले कड़ी इनविटेशन कार्ड कूड़ा बंद थ्रू व्हाट्सएप दिनांक 12/3/2022 मीन्स नाले ನಮ್ಮ ಎಲ್ಲ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಇದೆ ಎಂದಿನಂತೆ ನಾಳೆಯೂ ಕೂಡ ಎಲ್ಲ ಪಾಲಕರಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಹೃತ್ಪೂರ್ವಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದೇ ರೀತಿ ಎಲ್ಲ ಪಾಲಕರು ತಮ್ಮ ಸಹಕುಟುಂಬ ಸಮೇತ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಮಕ್ಕಳನ್ನು ಹೃದಯಪೂರ್ವಕವಾಗಿ ಹರಸಿ ನಮ್ಮ ಬಸವರೆಡ್ಡಿ ಶಿಕ್ಷಣ ಸಂಸ್ಥೆಯ ಭೋಜನ ಕೂಟದಲ್ಲಿ ಪಾಲ್ಗೊಳ್ಳಬೇಕೆಂದು ವಿನಂತಿ